ವೀಕ್ಷಕರೇ ಕಳೆದ ಕೆಲವು ದಿನಗಳ ಹಿಂದೆ ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ರವೀಂದ್ರನಾಥ್ ಶಾನ್ಬಾಗ್ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಈ ಪ್ರೆಸ್ ಮೀಟ್ ನ ಒಂದು ವಿಷಯ ವಿಷಯ ಏನಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಗಡಿಭಾಗವಾದ ಕೇರಳದ ಮಂಚಿನ ಪದುವು ಅನ್ನುವ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಸಲ್ಫಾನ್ ಎನ್ನುವ ಒಂದು ಕೀಟನಾಶಕವನ್ನ ಹೂಳಲಾಗಿತ್ತು ಅನ್ನುವಂತಹ ಮಾಹಿತಿ ಇವರಿಗೆ ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಬರ್ತದೆ ಸೊ ಹದಿಮೂರನೇ ಇಸ್ವಿ ಅಂತ ಹೇಳಿದ್ರೆ ಸಾಧಾರಣವಾಗಿ ಎರಡ್ ಸಾವಿರದ ಹದಿಮೂರು ಇಪ್ಪತ್ತ ಮೂರಂದು ಹತ್ತು ವರ್ಷಗಳ ಕಾಲ ಆಯ್ತು ಸೊ ಇದೇ ವಿಚಾರದ ಕುರಿತು ಅವರು ಮೊನ್ನೆ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ಇವರಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಒಬ್ಬ ವ್ಯಕ್ತಿಯಿಂದ ಈ ವಿಚಾರ ಗೊತ್ತಾಗ್ತದೆ ಹೀಗಿಗೆ ಆಗಿತ್ತು ಈ ಎಂಡೋಸಲ್ಫನ್ ಎನ್ನುವ ಕೀಟನಾಶಕವನ್ನ ಒಂದು ಹೂಳಲಾಗಿತ್ತು ಸೊ ಇದರಿಂದ ಸಾಕಷ್ಟು ಪರಿಣಾಮವನ್ನ ಬೀರ್ತದೆ ಅಲ್ಲಿಯ ಜನರಿಗಾಗಿರ್ಬಹುದು ಪ್ರಾಣಿ ಪಕ್ಷಿಗಳಿಗಾಗಿರಬಹುದು ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರ್ತದೆ ಸೊ ಇದನ್ನ ಇವರು ಮನಗಂಡು ಒಂದು ಕಾನೂನು ಹೋರಾಟದಲ್ಲಿ ಭಾಗಿಯಾಗಿದ್ರು ಹದಿಮೂರರಲ್ಲಿ ಇತ್ತೀಚೆ ಒಂದು ತೀರ್ಮಾನ ಬರಲಿಲ್ಲ ಅಂತಾನೆ ಹೇಳ್ಬಹುದು ಈ ಪ್ರಕರಣಕ್ಕೆ ಸೊ ಹಾಗಾಗಿ ಕಳೆದ ಕೆಲವು ದಿನಗಳ ಹಿಂದೆ ನಮ್ಮ ರವೀಂದ್ರನಾಥ್ ಶಾನುಭಾಗ್ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಸೊ ಹಾಗಾದ್ರೆ ಇವತ್ತಿನ ನಾವು ಕಾರ್ಯಕ್ರಮದಲ್ಲಿ ಏನೆಲ್ಲ ಚರ್ಚೆ ಮಾಡ್ಬೇಕಂತ ಹೇಳಿದ್ರೆ ಎಂಡೋಸಲ್ಫಾನ್ ಅಂತ ಹೇಳಿದ್ರೆ ಏನು ಇದನ್ನ ಭೂಮಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ ಶುರು ಆಗ್ತದೆ ಅಲ್ಲಿರುವಂತಹ ಜನರಿಗೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತದೆ ಇದೆಲ್ಲದರ ಕುರಿತು ನಾವು ಇವ್ರ ಜೊತೆನೆ ಮಾತಾಡ್ತಾ ಹೋಗೋಣ ಮೊದಲದಾಗಿ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರವೀಂದ್ರನಾಥ್ ಶಾನುಭಾಗ್ ಅವರೇ ನಮ್ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಗೆ ಎರಡು ಸಾವಿರದ ಹದಿಮೂರನೇ ಇಸುವಿಯಲ್ಲಿ ಒಂದು ಈ ವಿಷಯ ಗೊತ್ತಾಗ್ತದೆ ಒಬ್ಬ ವ್ಯಕ್ತಿಯ ಮೂಲಕ ಹೀಗೀಗೆ ಆಗಿತ್ತು ಅನ್ನುವಂಥದ್ದು ಅದೇ ವಿಚಾರದ ಕುರಿತು ಮಾತನಾಡ್ತಾ ಹೋಗೋಣ ಸರ್ ಅದಕ್ಕಿಂತ ಮುಂಚೆ ಎಂಡೋ ಸಲ್ಫಾನ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಿಕೊಂಡು ಮತ್ತೆ ಈ ವಿಚಾರಕ್ಕೆ ಬರೋಣ ನಾವು ನೋಡಿ ಸಾಧಾರಣ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಕಾಸರಗೋಡ್ನಿಂದ ಒಂದು ವೈದ್ಯ ಡಾಕ್ಟರ್ ಮೋಹನ್ ಕುಮಾರ್ ಅಂತೇಳಿ ನಮಗೆ ಒಂದು ಫೋನ್ ಮಾಡಿ ಮಾತಾಡಿದರು ಹಾಗಾಗಿ ನೋಡಿ ಇಂಟರ್ವ್ಯೂ ನೆಟ್ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಏನಿಲ್ಲ ಅವ್ರು ನಮಗೆ ಬೇಕಾದರೆ ಟ್ರಂಕ್ ಕಾಲ್ ಅಂತೇಳಿ ಮಾಡಬೇಕು ಹಾಗೆ ಅಲ್ಲಿ ಅವ್ರದ್ದು ಕಾಲ್ ಮಾಡಿ ನಮಗೆ ಕೇಳಿದರು ಸರ್ ನಮ್ಮ ಊರಲ್ಲಿ ಕ್ಯಾನ್ಸರ್ ಬಂದಿದೆ ಐವತ್ತು ಜನರಿಗೆ ಕ್ಯಾನ್ಸರ್ ಬಂದು ಅದರಲ್ಲಿ ಹತ್ತಕ್ಕರ್ಧ ಜನ ಸತ್ತೋಗಿದ್ದಾರೆ ಮಕ್ಕಳೆಲ್ಲ ಹುಟ್ಟುವಾಗಲೇ ಕೈಕಾಲಿಲ್ಲ ಅಥವಾ ಬುದ್ಧಿಮಾನ್ಯತೆ ಇದೆ ಮತ್ತು ಫಿಟ್ಸ್ ಇದೆ ಇಂಥದ್ದಲ್ಲಿ ಇರುವಾಗ ನಮಗೆ ಯಾಕೆ ಅದು ಆಗ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ ಆದ್ದರಿಂದ ನೀವು ಇಲ್ಲಿಗೆ ಬಂದು ಸ್ವಲ್ಪ ಇನ್ವೆಸ್ಟಿಗೇಷನ್ ರಿಸರ್ಚ್ ಮಾಡಲಿಕ್ಕೆ ಬರ್ತದ ಅಂತ ನಾನು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಔಷಧಿ ವಿಜ್ಞಾನದ ಪ್ರೊಫೆಸರ್ ಮತ್ತು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದೆ ಆಗ ಆವಾಗ ನನ್ನ ಪೋಸ್ಟ್ ಗ್ರ್ಯಾಜುಯೇಟ್ಸನ್ನು ಹಿಡ್ಕೊಂಡು ನಾನು ಅವರ ವಿನಂತಿಯ ಮೇರೆಗೆ ಅಲ್ಲಿ ಹೋಗಿ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ದಿವಸ ನಿಂತು ಎಲ್ಲ ಏನೇ ಆಗಿದೆ ಅಲ್ಲಿ ಯಾಕೆ ಹೀಗೆ ಆಗ್ತಾ ಇದೆ ಯಾಕಂದರೆ ಅದು ಸಾಧಾರಣ ಮೂರು ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಮಾತ್ರ ಆಗ್ತಾ ಉಂಟು ಅದಕ್ಕಿಂತ ಆಚೆ ಕುಂಬಳ ಇದೆ ಮುಳ್ಳೇರಿಯಾ ಇದೆ ಮತ್ತು ಈಚೆಯಿಂದ ವಿಟ್ಲ ಅಂತೇಳಿ ಹೇಳಿ ಕರ್ನಾಟಕದ ಭಾಗ ಇದೆ ಅಲ್ಲಿ ಏನಿಲ್ಲ ಅದು ಆ ಪ್ಲೇಸ್ನಲ್ಲಿ ಪಡ್ರೆ ಅಂತೇಳಿ ಒಂದು ಗ್ರಾಮದಲ್ಲಿ ಮಾತ್ರ ಯಾಕೆ ಇದು ಆಗ್ತಾ ಇದೆ ಅಂತೇಳಿ ಸ್ವಲ್ಪ ರಿಸರ್ಚ್ ಮಾಡಿ ನೋಡುವಾಗ ಆವಾಗ ನಮಗೆ ಗೊತ್ತಾಯಿತು ಅಲ್ಲಿ ಆವಾಗ ಬಂದು ಹೆಲಿಕಾಪ್ಟರ್ನಲ್ಲಿ ಬಂದು ಏನಾದರೂ ಒಂದು ಕೀಟನಾಶಕವನ್ನು ಹಾಕ್ತಾ ಇದ್ದಾರೆ ಅಂತ ಕೀಟನಾಶಕವರು ಯಾರು ಹಾಕ್ತಾ ಇದ್ದಾರೆ ಹೇಳಿದರೆ ಅಲ್ಲಿ ಕ್ಯಾಶ್ಯೂ ಪ್ಲಾಂಟೇಷನ್ ಕಾರ್ಪೊರೇಷನ್ ಅಂತ ಇದೆ ಅದು ಕೇರಳದ ಸರ್ಕಾರದ ಒಂದು ಕಂಪನಿ ಅದು ಏನು ಮಾಡಿದರು ಇದ್ದ ಕಾಡನ್ನೆಲ್ಲ ನಾಶ ಮಾಡಿ ಅಲ್ಲಿ ಗೇರು ತೋಟ ಮಾಡಿದರು ಯಾಕೆ ಗೇರು ತೋಟ ಮಾಡಿದ್ರು ಅಂತೇಳಿದರೆ ಯುರೋಪ್ನಿಂದ ಅಮೇರಿಕದಿಂದ ದೊಡ್ಡ ಡಿಮಾಂಡ್ ಬರ್ತಾ ಇದೆ ನಮಗೆ ಸಾಧಾರಣ ಒಂದು ಇನ್ನು ಇನ್ನೂರು ಮುನ್ನೂರು ನಾನ್ನೂರು ಟನ್ ಆದರೂ ಸಹ ನಮಗೆ ಅದರಲ್ಲಿ ಡಿಮಾಂಡ್ ಉಂಟು ಅದಕ್ಕೋಸ್ಕರವಾಗಿ ಕಾಡನ್ನು ಕಡಿದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದು ಲ್ಯಾಂಡ್ ಅದು ಕಾಡನ್ನು ಕಡಿದು ಕ್ಯಾಶ್ ಗೇರು ತೋಟ ಮಾಡಿದರು ಈಗ ಆ ಗೇರು ತೋಟಕ್ಕೆ ಯಾವುದೋ ಒಂದು ಕಳೆ ಅದಕ್ಕೆ ಕೀಟ ಅಂತ ಹೇಳ್ತಾರೆ ಅದಕ್ಕೆ ಟೀ ಮಾಸ್ಕಿಟೋ ಅಂತ ಹೇಳ್ತಾರೆ ಅದು ಬಂದಿ ಬಂದಿತ್ತು ಅದನ್ನು ನಾವು ಕಣ್ ಹತೋಟಿಗೆ ತರಬೇಕಂತ ಆದರೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಕೀಟನಾಶಕ ಹಾಕಬೇಕು ಅದಕ್ಕೆ ಹಾಕ್ತಾ ಇದ್ದೇವೆ ಅಂತ ಆಯಿತು ಆಯಿತು ಯಾವುದು ಕೀಟನಾಶಕ ಅಂತ ತಿಳ್ಕೊಳ್ಳಲಿಕ್ಕೆ ಇದು ತೊಂಬತ್ತೆಂಟನೇ ಕತೆ ಹೇಳೋದು ಅದು ಗೊತ್ತಾಗ್ಲಿಕ್ಕೆ ನಮಗೆ ಮೂರು ತಿಂಗಳಾಯ್ತು ಅವಾಗ ಆರ್ ಟಿ ಐ ಇಲ್ಲ ಓಕೆ ನಮಗೆ ಕೇಳುವ ಅಂತ ಹೇಳಿದ್ರೆ ಹತ್ರ ಕೇಳೋದಂತ ಗೊತ್ತಿಲ್ಲ ಅವ್ರ ಹತ್ರ ಹೋದ್ರೆ ಅಲ್ಲಿ ತೋಟಗಾರರಿಗೆ ಇಲಾಖೆ ಯಾರು ಮಾತಾಡೋದಿಲ್ಲ ಕಡೆಗೆ ನಮಗೆ ಗೊತ್ತಾಯಿತು ಅದು ಎಂಡೋಸಲ್ಫಾನ್ ಅಂತ ಆ ಎಂಡೋಸಲ್ಫಾನ್ ಏನು ಅಂತ ಕಂಡು ಹುಡುಕಲಿಕ್ಕೆ ನಮಗೆ ಮಣಿಪಾಲ ಇಲ್ಲಿ ನಮ್ಮ ಲೈಬ್ರೆರಿಲ್ಲ ಆವಾಗ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರಿಗೆ ಹೋಗ್ಬೇಕು ಅಲ್ಲಿ ಹೋಗಿ ಅದನ್ನೆಲ್ಲ ಸಂಶೋಧನೆ ಮಾಡಿ ನೋಡಿದಾಗ ನಮಗೆ ಗೊತ್ತಾಯಿತು ಈ ಕೀಟನಾಶಕ ಅದು ಮಾತ್ರ ಅಲ್ಲ ಅಂದರೆ ಕೀಟನಾಶಕ ಅಂದರೆ ಏನು ಫಸ್ಟ್ ಆಫ್ ಆಲ್ ಜನರಿಗೆ ಅದು ಗೊತ್ತಾಗಬೇಕು ಕೀಟನಾಶಕ ಅಂತೇಳಿದರೆ ಅದನ್ನು ಎಲೆಗಳ ಮೇಲೆ ಭೂಮಿಯ ಮೇಲೆ ಅಲ್ಲಿ ಇಲ್ಲಿ ಅದರ ಹಾಕಿದರೆ ಅದು ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ದನ ಆಡು ಗೋಳಿ ಅದೆಲ್ಲ ಇರ್ತದಲ್ಲ ತೋಟ ರೈತರ ಒಟ್ಟಿಗೆ ಅದಕ್ಕೆ ಆಗಬಾರ್ದು ಕೇವಲ ಕೀಟಕ್ಕೆ ಮಾತ್ರ ಆಗಬೇಕು ಅದು ಅದು ಐಡಿಯಲ್ ಕೀಟನಾಶಕ ಇದು ಎಂಡೋಸಲ್ಫಾನ್ ಎಂಬುದು ಅಮೇರಿಕದ ಮಾಲಿಕ್ಯೂಲ್ ಅಮೇರಿಕದವರು ಉತ್ಪಾದನೆ ಮಾಡಿ ನಮಗೆ ಕಳಿಸುವಂಥದ್ದು ಅದರಲ್ಲಿ ಅವರು ಅರವತ್ತನೇ ಇಸ್ವಿಯಲ್ಲಿ ಮಾಡಿದ್ದು ಎಂಬತ್ತನೇ ಇಸ್ವಿ ತನಕ ಅಮೆರಿಕದಲ್ಲಿ ನಡೆಯಿತು ಎಂಬತ್ತನೇ ಇಸ್ವಿಯಲ್ಲಿ ಅದು ಪ್ರಾಣಿಗಳ ಮೇಲೆ ಎಫೆಕ್ಟ್ ಆಗ್ತದಂತ ಗೊತ್ತಾಗಿ ಅವರು ಅವರು ಅದರ ಉತ್ಪಾದನೆಯನ್ನೇ ನಿಲ್ಲಿಸಲಿಲ್ಲ ಅದರ ಬಳಕೆಯನ್ನು ಮಾತ್ರ ನಿಲ್ಸಿದ್ರು ಉತ್ಪಾದನೆ ಆಗ್ತಾ ಇತ್ತು ಉತ್ಪಾದನೆ ಆಗಿ ಅವರು ಇಂಡಿಯಾ ಪಾಕಿಸ್ತಾನ ಬಾಂಗ್ಲಾದೇಶ ಫಿಲಿಪೈನ್ಸ್ಗೆ ಇಲ್ಲಿ ಕಳಿಸ ಆಯ್ತು ನಮ್ಮ ಈ ಈ ಕೀಟನಾಶಕ ಮಾರುವಂತ ವ್ಯಾಪಾರಿಗಳಿಗೆ ಅದು ಸುಲಭ ಆಯ್ತು ಅದಕ್ಕೆ ಪೇಟೆಂಟ್ ಅಂತ ಇರ್ತದೆ ಆಗ್ತದೆ ಅರ್ಧಕ್ಕಿಂತಲೂ ಕಡಿಮೆ ಆಯ್ತು ಖುಷಿ ಆಯ್ತು ಇವರಿಗೆ ಅದನ್ನೆಲ್ಲ ತರಿಸಿದ್ರು ತರಿಸಿಕೊಂಡು ಇಲ್ಲಿ ಶುರು ಮಾಡಿದ್ರು ಉತ್ಪಾದನೆ ಆಗುವುದಲ್ಲಿ ಅಲ್ಲಿ ಬಳಕೆ ಇಲ್ಲ ಕಳಿಸ್ತಾ ಇದ್ರು ಯಾವ್ದು ಆವಾಗ ಥರ್ಡ್ ವರ್ಲ್ಡ್ ಕಂಟ್ರಿ ಅಂತ ಇತ್ತು ಬೆಳೆ ಡೆವಲಪ್ಡ್ ಕಂಟ್ರಿ ಅಲ್ಲ ಯುರೋಪ್ನಲ್ಲಿ ನಿಲ್ಸಿದ್ದಾರೆ ಇಂಗ್ಲೆಂಡ್ನಲ್ಲಿ ನಿಲ್ಲಿಸಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ನಿಲ್ಲಿಸಿದ್ದಾರೆ ಆದರೆ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಬರ್ಮಾ ಫಿಲಿಪೈನ್ಸ್ ಇವರಿಗೆಲ್ಲ ಅವರು ಸಪ್ಲೈ ಮಾಡಿದರು ಆಯಿತು ಆಯಿತು ಹಾಗೆ ಎಂಬತ್ತನೇ ಇಸ್ವಿಯಿಂದ ಶುರು ಮಾಡಿದರು ಭತ್ತ ಯಾವುದು ಕಾಟನ್ ನಮ್ಮ ಹತ್ತಿ ರಬ್ಬರ್ ಎಲ್ಲದಕ್ಕೆ ಸಹ ಎಂಡೋಸಲ್ಫಾನ್ ರಾಮಬಾಣ ಅದೆಲ್ಲ ಮಾಡ್ತಾ ಇದ್ರು ತೊಂಬತ್ತೆಂಟನೇ ಇಸ್ವಿಯಲ್ಲಿ ಈ ಡಾಕ್ಟರ್ ಮೋಹನ್ ಕುಮಾರ್ ಅವರು ನಮಗೆ ಫೋನ್ ಮಾಡಿದಾಗ ಅಲ್ಲಿ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು ಇದು ಲಿಟ್ರೇಚರ್ನಲ್ಲಿ ಬಂದಿದೆ ಅಮೇರಿಕನ್ ಲಿಟ್ರೇಚರ್ನಲ್ಲಿ ಉಂಟು ಇದು ಯೂಸ್ ಮಾಡಬಾರ್ದು ಅಂತ ಅದು ಯೂಸ್ ಮಾಡ್ತಾ ಇದ್ದಾರೆ ಕೂಡಲೇ ನಾನು ಲೇಖನವನ್ನು ಬರೆದಿ ಆವಾಗ ಇದು ಟಿ ವಿ ಎಲ್ಲ ಇಲ್ಲ ನಮಗೆ ಉಜವಾಣಿಯಲ್ಲಿ ಲೇಖನ ಆಯಿತು ಪ್ರಜಾವಾಣಿ ದಕ್ಷಿಣ ಎಲ್ಲ ಕಡೆಯಲ್ಲಿ ಲೇಖನಗಳೆಲ್ಲ ಬಂತು ತರಂಗದಲ್ಲಿ ಹದಿನಾಲ್ಕು ಪೈಜಲ್ಲಿ ಹಾಕಿ ಲೇಖನ ಆಯಿತು ಆವಾಗ ಸ್ವಲ್ಪ ಸ್ವಲ್ಪ ಬಿಸಿ ಆಯಿತು ಸ್ವಲ್ಪ ಅವೇರ್ನೆಸ್ ಬಂತು ನಾವು ಹದಿನೈದು ಜನ ಸೈಂಟಿಸ್ಟನ್ನು ಕರ್ಕೊಂಡು ಹೋಗಿ ಎಲ್ಲ ಮಾಡಿದಾಗ ಆವಾಗ ಈ ಜಿಲ್ಲಾಧಿಕಾರಿಗಳು ನಮ್ಮನ್ನು ಕರೆದು ಒಂದು ಮೀಟಿಂಗ್ ಮಾಡುವ ಸೈಂಟಿಸ್ಟ್ ಅನ್ನು ಕರೀತೀನಿ ಅಂತ ಹೇಳಿ ಸೈಂಟಿಸ್ಟ್ ಬಂದ್ರು ಬಂದ್ರು ಒಂದು ಅಗ್ರಿಕಲ್ಚರ್ ಮಿನಿಸ್ಟರ್ ಬಂದ್ರು ಮೀಟಿಂಗ್ ಆಗಿ ಅದ್ರ ನಂತರ ಅವ್ರು ಹೇಳಿದ್ರು ಇಲ್ಲ 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 ಅದು ಸುಳ್ಳು ಹೇಳ್ತಾ ಇರೋದು ಅದ್ರಲ್ಲಿ ಎಂತದ್ದು ಆಗ್ತಾ ಇಲ್ಲ ಅಂತ ನಾವ್ ಎಷ್ಟು ಅವರಿಗೆ ದಾಖಲೆಗಳನ್ನು ತೋರಿಸಿದ್ರು ಅದೆಲ್ಲ ಅವರು ಮಾಡಿದ ಅಮೆರಿಕದಲ್ಲಿ ನೀವು ಮಾಡಿದ್ರ ಇಲ್ಲಿ ಇದು ಪ್ರಶ್ನೆ ನಮಗೆ ನಿಮ್ಗೆ ಇನ್ನು ಒಳಗೆ ಬರಲಿಕ್ಕೆ ಬಿಡುವುದಿಲ್ಲ ಗಡಿಪಾರು ಮಾಡ್ತೇವೆ ಇದೆಲ್ಲ ಇತ್ತು ನನಗೆ ನಾವು ನೀವು ಎನ್ವೈರನ್ಮೆಂಟಲ್ ಆಕ್ಟಿವಿಸ್ಟ್ ಅಂತ ಎನ್ಸಿದ್ದು ನೀವು ಎನ್ವೈರ್ಮೆಂಟಲ್ ಟೆರರಿಸ್ಟ್ ನೀವು ನೀವು ಇಲ್ಲಿಗೆ ನಮಗೆ ರೈತರನ್ನ ಜನರನ್ನು ಹೆದರಿಸಬೇಡಿ ಅಂತ ಆವಾಗ ನಮ್ಗೆ ಅರವತ್ತ ಮೂರು ಜನ ಸಿಕ್ಕಿದ್ದಾರೆ ಆಗ ಅಲ್ಲಿ ಇದನ್ನೆಲ್ಲ ರೆಕಾರ್ಡ್ ಮಾಡಿ ಆದ ಮೇಲೆ ಕಡೆಗೆ ಎರಡು ಸಾವಿರದ ಎರಡರಲ್ಲಿ ನಮ್ಮ ಗಲಾಟೆ ಎಲ್ಲ ನೋಡಿ ಅವರು ಹೇಳಿದರು ಕರ್ನಾಟಕದಲ್ಲಿ ಸಹ ಉಂಟು ನೀವು ಅಲ್ಲಿ ಮಾಡಿ ನಮ್ಮ ಹತ್ರ ಕ ಕೇರಳಕ್ಕೆ ಬಂದು ಯಾಕೆ ಮಾಡ್ತೀರಂತ ಆವಾಗ ನಮಗೆ ಕರ್ನಾಟಕದಲ್ಲಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಮತ್ತೆ ಗೊತ್ತಾಯಿತು ಧರ್ಮಸ್ಥಳದ ಹತ್ತಿರ ಮತ್ತೆ ಕುಂದಾಪುರದ ಹತ್ತಿರ ಮುಡುಬಿದ್ರೆ ಕಾರ್ಕಳ ಇಲ್ಲಿ ಎಲ್ಲ ಇಲ್ಲಿಯ ಕ್ಯಾಶು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಹಾಕಿದ್ದಾರೆ ಅಂತ ಗೊತ್ತಾಯಿತು ಇದನ್ನೆಲ್ಲ ಸಮಗ್ರ ಮಾಡಿ ಮಾಡುವಾಗ ನಮಗೆ ಅರ್ಥ ಆಗುದಿಲ್ಲ ಇದು ಎಲ್ಲೆಲ್ಲಿ ಹಾಕಿದ್ದಾರೆ ಅಂತ ಗೊತ್ತಾಗುವುದಿಲ್ಲ ನಮಗೆ ಒಂದು ರಾಮ ಬಾಣ ಸಿಕ್ಕಿದ್ರು ಎರಡು ಸಾವಿರದ ಐದರಲ್ಲಿ ಅದೆಂತ ಆವಾಗ ನಾವು ಎಲ್ಲ ಡಿಪಾರ್ಟ್ಮೆಂಟ್ಗೆ ಕಾಡಿ ಎಷ್ಟೆಷ್ಟು ಕಡೆಯಲ್ಲಿ ಹಾಕಿದ್ದಾರೆ ಅಂತ ಹೇಳುವಾಗ ನಮಗೆ ಶಾಕ್ ಅಲ್ಲಿ ಹಾಕಿದ್ದು ಕೇವಲ ಎಪ್ಪತ್ತೈದು ಗ್ರಾಮಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನಾಲ್ಕು ತಾಲೂಕಿನಲ್ಲಿ ಇನ್ನೂರ ಐವತ್ತೆರಡು ಗ್ರಾಮಗಳಲ್ಲಿ ಹಾಕಿದ್ದಾರೆ ನಂತರ ಉಡುಪಿ ಇದು ಉಡುಪಿ ಜಿಲ್ಲೆ ಈಗನೆ ಉಡುಪಿ ಜಿಲ್ಲೆ ಉಂಟಲ್ಲ ಅಲ್ಲಿ ಐವತ್ತೆರಡು ಗ್ರಾಮಗಳಲ್ಲಿ ಹಾಕಿದ್ದಾರೆ ಉತ್ತರ ಕನ್ನಡದ ಆರು ತಾಲೂಕಿನಲ್ಲಿ ಸಾಧಾರಣ ಕಡಿಮೆ ಅಂತ ಹೇಳಿದ್ರೆ ಮುನ್ನೂರ ಐವತ್ತು ಗ್ರಾಮಗಳಲ್ಲಿ ಹಾಕಿದ್ದಾರೆ ನಾವು ಹುಡುಕ್ಲಿಕ್ಕೆ ಶುರು ಮಾಡಿದ್ವಿ ಇಂಥದೆಲ್ಲ ಉಂಟಾ ಅಂತ ಮೂರೇ ತಿಂಗಳಲ್ಲಿ ನಮ್ಗೆ ಮೂರು ಮೂರುವರೆ ಸಾವಿರ ಜನ ಹುಡುಗರು ಸಿಕ್ಕಿದ್ರು ಕೈಕಾಲಿಲ್ಲದವರು ಎಲ್ಲ ಕಡೆ ಆವಾಗ ನಾವು ಎಷ್ಟು ಮಾಡಿದ್ರು ಸಹ ಆಗ್ಲಿಲ್ಲ ಈಗ ಅವರದ್ದು ಏನಾದ್ರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅಂತ ನಾವು ಮಣಿಪಾಲದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಶುರು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇಂದ ನಮಗೆ ಅವರು ಧನ ಸಹಾಯ ಮಾಡಿದ್ರು ಹದಿನಾಲ್ಕು ಲಕ್ಷ ಆ ಕಾಲದಲ್ಲಿ ಹದಿನಾಲ್ಕು ಲಕ್ಷದಲ್ಲಿ ನಾವು ಸಾಧಾರಣ ಒಂದು ಎರಡ್ ಮೂರು ಸಾವಿರ ಮಂದಿಗೆ ರಿಸರ್ಚ್ ಎಲ್ಲ ಮಾಡಿ ಕೊನೆಗೆ ಪ್ರೂವ್ ಆಯ್ತು ಇದು ವಂಶವಾಹಿಯ ಮೇಲೂ ಸಹ ಎಫೆಕ್ಟ್ ಆಗ್ತದೆ ಅಂತ ವಂಶವಾಯ ಮೇಲೆ ಅರ್ಥ ಆಯ್ತಾ ನಿಮಗೆ ಅದನ್ನು ಕುಡಿದು ನೀರು ಕುಡಿದ ಗಂಡು ಅಥವಾ ಹೆಣ್ಣು ಅವರದ್ದು ಜೀನ್ಸ್ ನಲ್ಲಿ ಕ್ರೊಮೋಸೋಮಸ್ ನಲ್ಲಿ ಹಾಳಾಗಿ ಮುಂದೆ ಹುಟ್ಟುವ ಮಕ್ಕಳಿಗೆ ಸಹ ಇದು ಬರ್ತದೆ ಅಂತೇಳಿ ನಮ್ಗೆ ಎರಡು ಸಾವಿರದ ಐದರಲ್ಲಿ ಗೊತ್ತಾಗಲೇ ಕೆಲವರು ಆವಾಗ ಎಲ್ಲ ಎಲ್ಲ ನಿಲ್ಸಿದ್ರು ನಿಲ್ಸಿದ್ರು ಆದ್ರೆ ಅದರ ನಂತರ ಸಹ ನಾವು ಸುಮಾರು ಎರಡು ಸಾವಿರದ ಹನ್ ಹತ್ತರವರೆಗೆ ರಿಸರ್ಚ್ ಎಲ್ಲ ಮಾಡಿ ಕಂಪ್ಲೀಟ್ ಪ್ರೂಫ್ ಎಲ್ಲ ನಮಗೆ ಇದು ಸಿಕ್ಕಿದ ಮೇಲೆ ಎರಡು ಸಾವಿರದ ಹತ್ತರಲ್ಲಿ ನಾನು ಸುಪ್ರೀಂ ಕೋರ್ಟಿಗೆ ಹೋಗಿದೆ ಹೋಗಿ ಹೇಗೆ ಕಂಪ್ಲೇಂಟ್ ಮಾಡಿದೆ ನೋಡಿ ಇಂಥ ಸಮಸ್ಯೆ ಉಂಟು ನೀವು ಅದರ ಕೂಡಲೇ ನಾವು ನಾವು ನಿಲ್ಲಿಸಬೇಕು ಅಂಥೇಳಿ ಆವಾಗ ಸುಪ್ರೀಂ ಕೋರ್ಟಿನಲ್ಲಿ ಒಂದು ವರ್ಷ ಕಾಲ ಕಾಲದು ಅದರಂತ ಅಮೇರಿಕಾದಲ್ಲಿ ಬ್ಯಾನ್ ಮಾಡಿದ್ದಾರೆ ಎಲ್ಲ ಕಡೆಯಲ್ಲಿ ಬ್ಯಾನ್ ಮಾಡಿದ್ದಾರೆ ಇದು ಇಂಡಿಯಾದಲ್ಲಿ ಇವತ್ತಿಗೆ ಸಹ ನಡೀತಾ ಉಂಟು ಯಾಕೆ ಅಂತ ಹೇಳಿದ್ಮಾಗ ಆವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಬ್ಯಾನ್ ಆಯಿತು ಎರಡು ಸಾವಿರದ ಬ್ಯಾನ್ ಆದ ಮೇಲೆ ಅದರ ನಂತರ ಆ ಬ್ಯಾನ್ ಆರ್ಡರ್ ಹಿಡ್ಕೊಂಡು ನಾನು ಕರ್ನಾಟಕ ಹೈಕೋರ್ಟ್ಗೆ ಬಂದೆ ನೋಡಿ ಸುಪ್ರೀಂ ಕೋರ್ಟ್ನವರು ಒಪ್ಪಿದ್ದಾರೆ ಇದರಿಂದಲೇ ನಮ್ಮ ಮಕ್ಕಳಿಗೆ ಇದಾಗಿದೆ ಅಂತ ದಕ್ಷಿಣ ಕನ್ನಡದಲ್ಲಿ ಉತ್ತರ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು ಎಂಟು ಸಾವಿರದ ಆರ್ನೂರು ಮಕ್ಕಳು ಆವಾಗ ನಮ್ಗೆ ಸಿಕ್ಕಿದ್ದು ಇಷ್ಟು ಜನರಿಗೆ ಆಗುವಾಗ ಕೊಡ್ಬೇಕು ಅಂತ ಆಗ ಅವರು ಐದು ಐನೂರು ಕೋಟಿ ರೂಪಾಯಿಯನ್ನ ಪರಿಹಾರವಾಗಿ ಕೊಟ್ಟು ಪ್ರತಿಯೊಂದು ಮಗುವಿಗೆ ಈಗ ನಾಲ್ಕು ಸಾವಿರ ರೂಪಾಯಿ ಸಿಗ್ತಾ ಉಂಟು ತಿಂಗಳಿಗೆ ಪ್ರತಿಯೊಂದು ಮಗುವಿಗೆ ನೋಡಿ ಇದು ನಮ್ಮ ಎಂಡೋಸೆಲ್ಪಾನಿನ ಒಂದು ಹಿಸ್ಟ್ರಿ ಆವಾಗ ಸುಪ್ರೀಂ ಕೋರ್ಟ್ ಇನ್ನೊಂದು ಆರ್ಡರ್ ಮಾಡಿದ್ರು ಎಲ್ಲೆಲ್ಲಿ ದಾಸ್ತಾನು ಉಂಟೋ ಅದನ್ನು ವೈಜ್ಞಾನಿಕವಾಗಿ ಅದನ್ನ ನಾಶಪಡಿಸಬೇಕು ಅಂತ ಆವಾಗ ಇಲ್ಲಿ ಐದು ಸಾವಿರ ಲೀಟರ್ ಉಳಿದಿತ್ತು ಕಾಸರಗೋಡಿನಲ್ಲಿ ಕಾಸರಗೋಡಲ್ಲಿ ಹ ಮತ್ತೆ ನಮ್ಮ ಕರ್ನಾಟಕದ ಇದರಲ್ಲಿ ಸದ ಒಂದು ನಾಲ್ಕು ಸಾವಿರ ಐದು ಸಾವಿರ ಮೂರು ಸಾವಿರ ಅಲ್ಲಿ ಇಲ್ಲಿ ಇತ್ತು ನಾವು ಆವಾಗ ಅರ್ಜಿ ಹಾಕಿದ್ದು ನೀವು ಅದನ್ನ ಹೇಗೆ ನಾಶಪಡಿಸಿದ್ರಿ ಎಲ್ಲಿ ನಡೆದಂತ ನಮಗೆ ಆನ್ಸರ್ ಇಲ್ಲ ಸಿಗ್ಲಿಲ್ಲ ಇಲ್ಲ ಏನ್ ಮಾಡಿದ್ರು ಅಂತ ಇಲ್ಲ ಅದ್ ನಾವು ಕಂಪ್ಲೇಂಟ್ ಮಾಡಿದ್ವಿ ಕೇರಳ ಗೆ ಕಂಪ್ಲೇಂಟ್ ಮಾಡಿದ್ದು ಎಲ್ಲ ಮಾಡಿ ಆಯ್ತು ಅಲ್ಲಿ ಇಲ್ಲ ಅಂತ ಹೇಳ್ತಾರೆ ಇಲ್ಲಾದ್ರೆ ಎಲ್ಲಿ ಹೋಯ್ತು ಅದು ಅಂತ ಅಲ್ಲಿ ಜನರಿಗೆ ಗೊತ್ತು ಗೊತ್ತುಂಟ ಸರ್ ಏನಾಗಿದೆ ಅಂತ ಹೇಳಿ ನೋಡಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿಯಲ್ಲಿ ಬೇಕಾದಷ್ಟು ನಾವು ಜ ಅವೇರ್ನೆಸ್ ತಂದಿದ್ದೇವೆ ಜನರಿಗೆ ಎಲ್ಲ ಅದರದ್ದು ಮಾಹಿತಿ ಎಲ್ಲ ಸಿಕ್ಕಿತ್ತು ಆದರೆ ಕೇರಳದಲ್ಲಿ ನಮಗೆ ಅಲ್ಲಿ ಹೋಗಿಕೊಂಡು ನನಗೆ ಮಲಯಾಳಂ ಬರುವುದಿಲ್ಲ ಅಲ್ಲಿ ಅವರು ಅದಕ್ಕೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಕ್ಕೆ ಹೋಗಲಿಲ್ಲ ಆದರೆ ಈಗ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ಪ್ಲಾಂಟೇಶನ್ ಕೇರಳ ಪ್ಲಾಂಟೇಶನ್ ಇದು ಒಬ್ಬ ಕೂಲಿ ಡಿ ಗ್ರೂಪ್ ಎಂಪ್ಲಾಯಿ ಅವನು ಅಲ್ಲಿಂದ ರಿಟೈರ್ಡ್ ಆದ ಅವನ ಹೆಸರು ಅಚ್ಯುತ ಮಣಿಯಾಣಿ ಅಂತ ಆ ಅಚ್ಯುತ ಮಣಿಯಾಣಿ ಫೋಟೋಗ್ರಾಫ್ ನೀವು ಅಲ್ಲಿ ಬರ್ತಾ ಫೋಟೋಗ್ರಾಫರ್ ನೋಡಬಹುದು ಅಚ್ಯುತ ಮಣಿಯಾಣಿ ಅವನು ನೋಡಿ ಇವನೇ ಅಚ್ಯುತ ಮಣಿಯಾಣಿ ಇವ್ನೆ ಈ ಅಚ್ಯುತ ಮಣಿಯಾಣಿ ಅವನು ಹೇಳಿದ ಅದರದ್ದು ನಾವು ವಿಡಿಯೋ ಮತ್ತೆ ನೋಡೋಣ ಅವನು ತುಳು ಮತ್ತು ಮಲಯಾಳಂ ಮಿಕ್ಸಿದ ಭಾಷೆಯಲ್ಲಿ ಮಾತಾಡ್ತಾನೆ ಅವನು ಹೇಳಿದ ನನಗೆ ತುಂಬಾ ಮನಸ್ಸಿಗೆ ಆವಾಗವಾಗ ನಿದ್ರೆ ಬರುದಿಲ್ಲ ಯಾಕಂದ್ರೆ ಅದನ್ನೆಲ್ಲ ನಾವು ಬಾವಿಗೆ ಹಾಕಿದ್ದೇವೆ ಏನು ಮಾಡೋದು ಗೊತ್ತಿಲ್ಲದೆ ನಾವು ಬಾವಿಗೆ ಹಾಕಿದ್ದೇವೆ ಅಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವನು ಕೂಲಿ ಅಲ್ವಾ ಅಲ್ಲಿಂದ ನಾವು ಎಂಟತ್ತು ಜನ ಮಾಡಿಕೊಂಡು ಅಲ್ಲಿ ಹಾಕಿದ್ದೇವೆ ಅಂತ ಹೇಳಿ ಕೂಡಲೇ ಯಾರ ಅಲ್ಲಿ ಇದೆ ಗೊತ್ತು ನಮಗೆ ಪುತ್ತೂರು ತಾಲೂಕಿನ ಕೊನೆಯ ಗ್ರಾಮ ನೆಟ್ಟಣಿಗೆ ಮುಡ್ನೂರು ಅಂತ ಉಂಟು ಆಚೆಯಿಂದ ಮಿಂಚಿನ ಪದವು ಅಂತ ಉಂಟು ಯಾವುದು ಕೇರಳ ಸೈಡ್ ಅಲ್ಲಿ ನೇಂಜಿ ಪರಂಪು ಅಂತೇಳಿ ಅದಕ್ಕೆ ಗ್ರಾಮಕ್ಕೆ ಹೇಳ್ತಾರೆ ಅದು ತೋಟ ಗೇರು ತೋಟ ಈಚೆ ಕಡೆಯಿಂದ ನಮ್ಮ ನೆಟ್ಟಣಿಗೆ ಮುಡ್ನೂರು ಗ್ರಾಮ ಅದೊಂದು ದೊಡ್ಡ ಹಿಲಾಕ್ನ ಮೇಲೆ ಉಂಟು ಗುಡ್ಡದ ಮೇಲೆ ಉಂಟು ತೋಟ ತೋಟದ ಕೆಳಗೆ ಬಾರ್ಡರ್ ಉಂಟು ಕೇರಳ ಬಾರ್ಡರ್ ಅದರ ಈಚೆ ತಾಲೂಕು ನಮ್ಮ ಪುತ್ತೂರು ತಾಲೂಕಿನ ಕೊನೆಯ ಗ್ರಾಮ ಆಯ್ತಲ್ಲ ಅಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರು ಕೂಡಲೇ ನಮಗೆ ಶಾಕ್ ಆಯಿತು ನಾವೆಲ್ಲ ಹೋಗಿಕೊಂಡು ಡಿ ಸಿ ಹತ್ರ ಕಂಪ್ಲೇಂಟ್ ಮಾಡಿದ್ರು ಆವಾಗ ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಅವ್ರು ಕಳಿಸಿ ಅದನ್ನು ಎನ್ಕ್ವೈರಿ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತ ಹೇಳಿದರು ಅವರು ಹೋಗಿ ಮರುದಿನವೇ ಜೂನ್ ಆರು ಎರಡು ಸಾವಿರದ ಹದಿಮೂರರಲ್ಲಿ ಕೆ ವಿ ರಾಜೇಂದ್ರ ಅಂತ ಆವಾಗ ಅಸಿಸ್ಟೆಂಟ್ ಕಮಿಷನರ್ ಇದ್ರು ಕಡೆಗೆ ಅವರು ಅವರೇ ಡಿ ಸಿ ಆಗಿ ಬಂದರು ನಮಗೆ ಇನ್ ಕೊನೆ ಲಾ ಇದು ಇಪ್ಪತ್ತೆರಡರ ತನಕ ಅಲ್ಲಿದ್ದರು ಮಂಗಳೂರಿನಲ್ಲಿ ಅವರೇ ಹೋಗಿ ರಿಪೋರ್ಟ್ ಮಾಡಿದರು ಇದು ದೊಡ್ಡ ಡೇಂಜರ್ ಇದು ಇದು ಒಂದು ಬಾಂಬಿನ ಟೈಮ್ ಬಾಂಬಿನ ಹಾಗೆ ಉಂಟು ಇದನ್ನು ಕೂಡಲೇ ಅದು ಎನ್ಕ್ವೈರಿ ಮಾಡಿ ಅದನ್ನೆಲ್ಲ ತೆಗಿಬೇಕು ಅದು ಇದ್ದದ್ದು ಹೌದು ಅಂತ ಆದರೆ ಅಂತ ರಿಪೋರ್ಟ್ ಮಾಡಿದರು ಆವಾಗ ಸಹ ನಾವು ಪ್ರಯತ್ನ ಮಾಡಿದ್ದು ಕೇರಳ ಗವರ್ಮೆಂಟಿಗೆ ಬರೆಯೋದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ಬರೆಯುವುದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಾಸರಗೋಡು ಜಿಲ್ಲಾಧಿಕಾರಿಗೆ ಬರೆಯುವುದು ಯಾಕಂದ್ರೆ ಅದು ಒಳಗೆ ಹೋಗ್ಲಿಕ್ಕೆ ಇವರಿಗೆ ರೈಟ್ ಇಲ್ಲ ಆ ಬಾವಿ ಇರುವುದು ಆಗ ಒಂದು ಮೀಟಿಂಗ್ ಆಗಿ ಅವರು ಹಾಗೆ ಕೇಳಿದ್ರು ನಿಮ್ಗೆ ನೀವು ಹೇಗೆ ಇದನ್ನು ಜಸ್ಟಿಫೈ ಮಾಡ್ತೀರಿ ಅಲ್ಲಿ ಉಂಟಂತೆ ಹೇಗೆ ಗೊತ್ತು ಅಂತ ನಾನು ಪ್ರೂಫ್ಸ್ ಒದಗಿಸಿ ಕೊಟ್ಟೆ ಹಾ ಪ್ರೂಫ್ ಹೇಗೆ ಅಂತ ಹೇಳಿದ್ರೆ ಈ ನೆಟ್ಟಣಿಗೆ ಮುಡ್ನೂರು ಗ್ರಾಮ ಉಂಟಲ್ಲ ಆ ಗ್ರಾಮದಲ್ಲಿ ನಮ್ಮ ಇವರು ಕರ್ನಾಟಕ ಗೇರು ಕೃಷಿಯವರು ಅಲ್ಲಿ ಹಾಕ್ಲಿಲ್ಲ ಎಂಡೋಸಲ್ಫಾನ್ ಸುರಿಲಿಲ್ಲ ಆದ್ರೆ ಆ ಗ್ರಾಮದಲ್ಲಿ ಮೂವತ್ತ ನಾಲ್ಕು ಜನ ಕೈಕಾಲಿಲ್ಲದವರು ಉಟ್ಕೊಂಡಿದ್ದಾರೆ ಅವ್ರು ಇಲ್ಲಿಂದ ಉಟ್ಕೊಂಡ್ರು ಅದಕ್ಕಾಗಿ ಕರ್ನಾಟಕ ಸರ್ಕಾರ ಅವರಿಗೆ ಕಂಪೆನ್ಸೇಷನ್ಸ ಕೊಡ್ಲಿಲ್ಲ ನಾವು ಹಾಕ್ಲಿಲ್ಲ ಅಲ್ಲಿ ಆ ಗ್ರಾಮದಲ್ಲಿ ಹಾಕ್ಲಿಲ್ಲ ಅಂತ ನಾವ್ ಯಾ ನೀವು ಹಾಕ್ಲಿ ಹಾಕದೇ ಅದು ಎಂಡೋ ಸಲ್ಫಾನ್ ಅಂತ ಹೇಳಿದ್ರೆ ನೀವು ಕೊಡಬೇಕು ಹಾಗಾಗಿ ನಾವು ಅವ್ರಿಗೆ ಇನ್ಸಿಸ್ಟ್ ಮಾಡಿದ್ದು ಅವ್ರಿಗೆ ಆಗ್ಲೇಬೇಕು ಅಂತ ಈಗ ಅದಕ್ಕೆ ಆನ್ಸರ್ ಸಿಕ್ಕಿತು ಅಲ್ಲಿ ಬಾವಿಗೆ ಹಾಕಿದ್ರಿಂದ ಅದು ಅಂಡರ್ಗ್ರೌಂಡ್ ನೀರಿಗೆ ಬಂದು ಇಲ್ಲಿ ಯಾಕೆ ಬರಬಾರದು ಹೀಗೆ ಹಾಗೆ ನಮಗೆ ಗೊತ್ತಾಯ್ತು ಇಲ್ಲಿ ಜನ ಮಕ್ಕಳು ಹುಟ್ಟಿಕೊಂಡಿದ್ದು ಈ ಕಾರಣಕ್ಕಾಗಿ ಅಂತ ಓಕೆ ಅಲ್ಲಿ ಹಾಗಾದ್ರೆ ಸರ್ ಸುಮಾರು ಜನ ಮಕ್ಕಳು ಏನು ಹುಡ್ತಾರೆ ಅಂಗವಿಕಲಾಗಿ ಹುಟ್ಟುತ್ತಾರೆ ಅಮ್ಮ ನೀರು ಕುಡಿದ್ರೆ ತಾಯಿಯ ಹೊಟ್ಟೆಯಲ್ಲಿ ಹಾಗಾಗಿ ನಮ್ಗೆಲ್ಲ ಪ್ರೂಫ್ ಸಿಕ್ಕಿತು ಆ ಪ್ರೂಫ್ ಸಿಕ್ಕಿದ ಮೇಲೆ ಅದಕ್ಕೆ ಮಾತಾಡ್ಲಿಕ್ಕೆ ಆಗಲಿಲ್ಲ ಆದ್ರೆ ಹಾಕಿದ್ದು ಯಾರು ಎಲ್ಲಿ ಹಾಕಿದ್ದಾರೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಸೊ ಇಷ್ಟೆಲ್ಲ ನೀವು ಅಂದ್ರೆ ಕಾರ್ಯಾಚರಣೆ ಮಾಡ್ತಾ ಬಂದ್ರಿ ಸರ್ ಅಂದ್ರೆ ಇಷ್ಟು ವರ್ಷಗಳ ಕಾಲ ಏನಾಗಿತ್ತು ಸೊ ನಿಮ್ಗೆ ಒಂದು ಸುಳಿವು ಸಿಕ್ಕಿದ್ದು ಅಂತ ಹೇಳಿದ್ರೆ ಅವ್ರ ಅಚ್ಯುತ ಮಣಿ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿಮೂರು ಏನ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಸೊ ಒಂದು ವೇಳೆ ಸರ್ ಅವರು ಹೇಳದೇ ಇದ್ರೆ ನಿಮ್ಗೂ ಕೂಡ ಗೊತ್ತಾಗ್ತಾ ಇಲ್ಲ ಅವ್ರು ಬಾವಿಗೆ ಹಾಕಿದ್ದಾರೆ ಅಂತ ಒಂದು ಮಾತು ಕೂಡ ಹೇಳಲಿಲ್ಲ ಅಂತ ಹೇಳಿದ್ರೆ ಸೊ ಇನ್ನು ಕೂಡ ನೀವು ಹುಡ್ಬೇಕಾಗಿದೆ ಏನ್ ಮಾಡಿದ್ರು ಅಂತ ಸೊ ಯಾರಿಗೂ ಕೂಡ ಗೊತ್ತಿಲ್ಲ ಅಲ್ಲಿ ಆನ್ಸರ್ ಅದೇ ಈಗ ಸಮಸ್ಯೆ ಬಂದದ್ದು ಅಲ್ಲಿ ಆವಾಗ ನಮಗೆ ಗೊತ್ತಾಯ್ತು ಹಾಗಾದ್ರೆ ಇವರು ಐದು ಸಾವಿರ ಲೀಟರ್ ಎಲ್ಲೆಲ್ಲಿ ಉಂಟು ಏನೇನಾಗಿದೆ ಅದರಲ್ಲಿ ಅಟ್ಲೀಸ್ಟ್ ಸಮ್ ಸಂಪೋರ್ಷನ್ ಇವರು ಇದರಲ್ಲಿ ಹಾಕಿದ್ದಾರೆ ಅಂತ ಗೊತ್ತಾಯ್ತು ಇದ್ರ ಬಗ್ಗೆ ಇನ್ನಷ್ಟು ನಾವು ಮಾತಾಡೋಣ ವಿರಾಮದ ನಂತರ ವೀಕ್ಷಕರ ಡಿಬೇಟ್ ಅವರ್ ಮುಂದುವರಿಯುತ್ತೆ ಆದರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ ಸಮರು ಸತ್ಯನಾ ಸೌಂದರ್ಯ ಕೀ ದಿನ ದಿನವೂ ಸತ್ಯನಾ ಹೃದಯದ ಮೊದಲ ಸತ್ಯನಾ ಸತ್ಯ ಸತ್ಯನಾಥ್ ಸತ್ಯನಾ ನೈಜ ಗುಣಮಟ್ಟ ನೈಜ Satya stores. ವಿರಾಮದ ಬಳಿಕ ಡಿಬೇಟ್ ಅವರಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ ನಮ್ಮ ಜೊತೆ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರವೀಂದ್ರನಾಥ್ ಶಾನುಭಾವ್ ಅವರಿದ್ರು ಅವ್ರ ಜೊತೆ ನಾವು ಮಾತಾಡ್ತಾ ಇದ್ವಿ ಸರ್ ನಮ್ಗೆ ಗೊತ್ತಾಯ್ತು ಈಗ ಏನೇನೆಲ್ಲ ನಡೆದಿತ್ತು ಅಂತ ಹೇಳಿ ಸೊ ತದನಂತರ ಏನಾಗ್ತಿದೆ ಸರ್ ಈಗ ಈಗ ಎರಡು ಸಾವಿರದ ಹದಿಮೂರರಲ್ಲಿ ಅಚ್ಯುತ ಮಣಿಯಾಣಿ ಅದು ಹೇಳಿದ ಕೂಡಲೇ ನಮ್ಮ ಮಾನವ ಹಕ್ಕು ರಕ್ಷಣಾ ಪ್ರತಿಷ್ಠಾನದ ವಾಲಂಟಿಯರ್ಸಲ್ಲಿ ಪುತ್ತೂರಿನಲ್ಲಿದ್ದರು ಅವರಿಗೆ ವಿಚಾರ ಮಾಹಿತಿ ಗೊತ್ತಾಯಿತು ಗೊತ್ತಾದ ಕೂಡಲೇ ಅವರು ಸೀತ ನೆಟ್ಟಣಿಗೆ ಮುಡ್ನೂರು ಗ್ರಾಮ ಅದೆಂತ ಸುಳ್ಯ ಮತ್ತು ಪುತ್ತೂರಿನ ನಡುವೆ ಉಂಟು ಅದು ಗ್ರಾಮ ಆ ಗ್ರಾಮಕ್ಕೆ ಹೋಗಿ ಅವರು ಈ ಮಣಿಯಾಣಿಯವರನ್ನ ಅವರ ಮನೆ ಕಂಡು ಹುಡುಕಿ ಅಲ್ಲಿ ಹೋಗಿ ಅವರಿಗೆ ಕೇಳಿದಾಗ ಅವರು ಹೇಳಿದರು ಸರ್ ನಾನು ಏನು ಮಾಡಲಿಕ್ಕೆ ಆಗಲಿಲ್ಲ ಆಗ ಅಲ್ಲಿ ಕೆಲಸದವನು ನನಗೆ ಅಲ್ಲಿಂದ ಮತ್ತೆ ಏನಾದರೂ ಮಾಡಿ ನನಗೆ ಕೆಲಸ ತೆಗೆದುಹಾಕಿದ್ದು ನನಗೆ ಸಣ್ಣ ಮಕ್ಕಳೆಲ್ಲ ಇದ್ದರು ಅದು ಆಗಲಿಲ್ಲ ಅದೆಲ್ಲ ಅವನು ಹೇಳಿದ ಅದರ ನಂತರ ಅದನ್ನು ನಮ್ಮ ಕೆಲವರು ವಿಡಿಯೋ ಮಾಡಿದರು ಇದು ಹದಿಮೂರನೇ ಸುಲಭ ನಮಗೆ ವಿಡಿಯೋ ಎಲ್ಲ ಬಂದಿದೆ ಮೊಬೈಲ್ ಬರಲಿಲ್ಲ ಅದು ವಿಡಿಯೋ ಸರಿ ಬಂದಿತ್ತು ಒಂದು ಇದಕ್ಕೆ ತಗೊಂಡು ಹೋಗಿ ಅವನನ್ನು ವಿಡಿಯೋ ಮಾಡಿಕೊಂಡು ಅದನ್ನು ಕಡೆಗೆ ನಮಗೆ ಕಳಿಸಿಕೊಟ್ರು ನಾವು ನೇರವಾಗಿ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಹೋಗಿ ಕಂಡು ಇದಕ್ಕೆ ನೀವು ಎನ್ಕ್ವೈರಿ ಮಾಡಬೇಕು ಯಾಕಂದರೆ ನಾ ಐದು ಸಾವಿರ ಲೀಟರ್ ಎಂಡೋಸಲ್ಫಾನ್ ಅದಕ್ಕೆ ಲೆಕ್ಕ ಸಿಗ್ತಾ ಇಲ್ಲ ಈಗ ಎರಡು ಸಾವಿರ ಲೀಟರ್ ಅದು ಅದು ಎಂತ ನಾನು ಹೇಳ್ತೇನೆ ಈಗ ಅವರು ಹೆಲಿಕಾಪ್ಟರ್ ಮೂಲಕ ಸ್ಪ್ರೇ ಮಾಡ್ತಾ ಇದ್ರು ಹೆಲಿಕಾಪ್ಟರ್ ಮೂಲಕ ಯಾಕೆ ಸ್ಪ್ರೇ ಮಾಡೋದಂತೇಳಿದರೆ ಈಗ ನಲವತ್ತು ಎಕರೆ ಐವತ್ತು ಎಕರೆ ಅರವತ್ತು ಎಕರೆ ತೋಟಕ್ಕೆ ಕೈಯಿಂದ ಸ್ಪ್ರೇ ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕೆ ಇಂಡೋಸರ್ಫಾರ್ ಹೆಲಿಕಾಪ್ಟರ್ ಮಾಡ್ತಾ ಇದ್ರು ಅದನ್ನು ಮಾಡುವಾಗ ಒಂದು ಲೀಟರ್ಗೆ ಮೂವತ್ತು ಲೀಟರ್ ಮೂವತ್ತು ಸಾವಿರ ಲೀಟರ್ ನೀರನ್ನು ಬೆರೆಸಿ ಡೈಲ್ಯೂಟ್ ಮಾಡಬೇಕು ಆಗ ಅವರು ಸ್ಪ್ರೇ ಓಕೆ ಈಗ ಇಲ್ಲಿ ಐದು ಸಾವಿರ ಲೀಟರ್ ಇದ್ದಿದ್ದಿಲ್ಲ ಅದು ಕಾನ್ಸಂಟ್ರೇಟೆಡ್ ಡೈಲ್ಯೂಷನ್ ಇಲ್ಲ ಅಲ್ಲಿ ಈಗ ಅದನ್ನ ಒಂದು ವೇಳೆ ಈ ಅವರು ಕ್ಯಾನ್ ಕ್ಯಾನ್ ನಾವು ಕೇಳಿದವರಿಗೆ ಎಂಥದ್ರಲ್ಲಿ ಇತ್ತು ಅದು ಕ್ಯಾನ್ ಅಲ್ಲಿತ್ತು ಪ್ಲಾಸ್ಟಿಕ್ ಕ್ಯಾನ್ಸರ್ ಇತ್ತು ಮತ್ತೆ ಮೆಟಾಲಿಕ್ ಕ್ಯಾನ್ಸರ್ ಇತ್ತು ಮೆಟಾಲಿಕ್ ಕ್ಯಾನ್ ಆದ್ರೆ ಹತ್ತು ವರ್ಷಗಳಲ್ಲಿ ತು ಕುಡಿತದೆ ಪ್ಲಾಸ್ಟಿಕ್ ಕ್ಯಾನ್ ಆದ್ರೆ ಏಳೆಂಟು ವರ್ಷಗಳಲ್ಲಿ ಬ್ರಿಟಲ್ ಆಗುತ್ತದೆ ಬ್ರಿಟಲ್ ಆಗಿ ಅದು ಒಡೆದು ಹೋಗಿ ಅದು ಲೀಕ್ ಆಗೋ ಚಾನ್ಸ್ ಉಂಟು ಕೆಲವರು ಅವರು ಹಾಕುವಾಗಲೇ ಒಡೆದಿರಬಹುದು ಇದೆಲ್ಲ ಪಾಸಿಬಿಲಿಟಿ ಸರ್ ನಾವು ಏನಂತ ಹೇಳಲಿಕ್ಕೆ ಬರೋದಿಲ್ಲ ಆದ್ರಿಂದ ಇದನ್ನ ಎಲ್ಲ ಒಂದು ಪಾಸಿಬಿಲಿಟೀಸನ್ನು ಮಾಡಿಕೊಂಡು ಮಾಡಬೇಕು ಅಂತ ಮಂಗಳೂರು ಜಿಲ್ಲಾಧಿಕಾರಿಗಳು ನಮ್ಮ ಹತ್ರ ಏನಂತ ಹೇಳಿದ್ರೆ ನೋಡಿ ಸರ್ ನಮ್ಗೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಹಕ್ಕು ಇಲ್ಲ ಅದು ಆ ಜಿಲ್ಲಾಧಿಕಾರಿ ಮಾಡಬೇಕು ಆಯಿತು ಆ ಜಿಲ್ಲಾಧಿಕಾರಿಗೆ ನೀವು ಮಾಡಿ ಅಂತ ಅವರು ಕಮ್ಯುನಿಕೇಟ್ ಮಾಡಿದ್ರು ನಮ್ಗೆ ಕಾಪಿ ಎಲ್ಲ ಕೊಟ್ಟರು ನಾವು ಸಹ ಜಿಲ್ಲಾಧಿಕಾರಿ ಕಾಸರೋಡ್ ಜಿಲ್ಲಾಧಿಕಾರಿ ಅದನ್ನು ಮಾಡಬೇಕು ಅಂತ ಯಾವ ಕಾರಣ ಅಂತ ಗೊತ್ತಿಲ್ಲ ಅವ್ರು ಮಾಡಲೇ ಇಲ್ಲ ಅವರು ಎಷ್ಟು ಎಷ್ಟೇ ವರ್ಷಗಳ ಕಾಲ ಮಾಡಲಿಲ್ಲ ಅವರು ನಾವು ಏನು ಮಾಡೋದು ಏನು ಮಾಡ್ಲಿಕ್ಕೆ ಬರಲಿಲ್ಲ ಕೇರಳ ಸರ್ಕಾರಕ್ಕೆ ಬರೋದು ಅಲ್ಲಿಂದ ಬರೋದು ಪೇಪರ್ನಲ್ಲಿ ಅದೇ ಆಗ್ತಾ ಇತ್ತು ನೋಡಿ ನೀವು ನೋಡಿತಾ ಇರ್ಬೋದು ಎಷ್ಟು ಇದು ಇದು ತೋಟ ಇಲ್ಲಿ ಈಗ ನೋಡ್ತಾ ಇರೋದು ನೋಡಿ ಅಲ್ಲಿ ತೋಟ ಅಲ್ಲಿ ಒಂದು ಬಾವಿ ಉಂಟು ಆ ಬಾವಿಯಲ್ಲಿ ಹಾಕಿದ್ದಾರೆ ನೆಕ್ಸ್ಟ್ ನೋಡಿ ಆ ಬಾವಿ ಈಗ ಆ ಬಾವಿಯ ನೀರು ಇದು ಹತ್ತಿರದಲ್ಲಿ ಒಂದು ಮಲ್ಲಿಕಾರ್ಜುನ ದೇವಸ್ಥಾನ ಉಂಟು ಆ ದೇವಸ್ಥಾನದ ಕೆರೆ ನೋಡಿ ಇವರೆಲ್ಲ ನಮ್ಮ ಇಲ್ಲಿ ಡಾಕ್ಟರ್ ಎಲ್ಲ ನಾವು ಪೋಸ್ಟ್ ಗ್ರಾಜುಯೇಟ್ ಅಲ್ಲಿ ಹೋಗಿ ನೀರಿನ ಸ್ಯಾಂಪಲ್ ತೆಗೆಯುವುದು ಅದೆಲ್ಲ ಹಾಗೆ ಮಾಡಿದ್ದು ಮತ್ತೆ ಅಲ್ಲಿ ಆ ಎಲ್ಲಿ ಬಾವಿ ಉಂಟು ನೋಡಿ ಅಲ್ಲಿ ಶೂಟಿಂಗ್ ಮಾಡಿ ಇದು ಈಗ ಇನ್ನೊಂದು ಫೋಟೋಗ್ರಾಫ್ನಲ್ಲಿ ನಿಮಗೆ ಸರಿಯಾಗಿದ್ದ ಬಾವಿ ಸತ್ತು ಬರ್ತದೆ ನೋಡಿ ನೋಡಿ ಇದು ಬಾವಿ ಆ ಬಾವಿಗೆ ಇಳಿದು ನಾವು ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ ಸಾಧಾರಣ ಒಂದು ಅರವತ್ತು ಎಪ್ಪತ್ತು ಫೀಟಿನ ಬಾವಿಯಲ್ಲಿ ಪೊಟ್ಟು ಬಾವಿ ಅದು ಅದರಲ್ಲಿ ಹಾಕಿ ಎರಡು ಸ್ವಲ್ಪ ಹಾಕಿ ಅದರ ಮೇಲೆ ಮಣ್ಣು ಮುಚ್ಚಿಬಿಟ್ಟಿದ್ದಾರೆ ಈಗ ಅದು ಮಣ್ಣನ್ನೆಲ್ಲ ತೆಗಿಬೇಕಾಗ್ತದೆ ಅದನ್ನೆಲ್ಲ ತೆಗೆದು ಅದನ್ನ ನೋಡ್ಬೇಕು ಅದಕ್ಕೆ ನಾವು ಅಲ್ಲಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದು ಯಾವುದು ಮಣ್ಣಿನ ಸ್ಯಾಂಪಲ್ ಅದು ಎಂತ ಮಾಡಿದ್ರು ಆಗ್ಲಿಲ್ಲ ಮತ್ತೆ ನೋಡಿ ಹತ್ತಿರದ ಮನೆಯಲ್ಲಿ ಹೋಗುವಾಗ ನೋಡಿದ್ರೆ ಇದೆಲ್ಲ ನೋಡಿ ಎಲ್ಲ ಇದೆಲ್ಲ ಹತ್ತಿರ ಮನೆಯಲ್ಲಿ ಹೋದ್ ನೋಡುವಾಗ ಆ ಮಕ್ಕಳೆಲ್ಲ ನೋಡಿ ಈ ಮಕ್ಕಳೆಲ್ಲ ಇರುವಾಗ ಅವ್ರು ಹೇಳ್ತಾರೆ ಎಂಡು ಸ್ವಲ್ಪ ಫ್ರೀ ಮಾಡ್ಲಿಲ್ಲ ಅಂತ ಹಾಗಾದ್ರೆ ಈ ಮಕ್ಕಳನ್ನ ನೋಡಿ ಈ ಮಕ್ಕಳೆಲ್ಲ ಎಲ್ಲಿ ಹೇಗೆ ಹೋಗಿ ಹುಟ್ಟಿದ್ರು ಆ ಒಂದು ಹುಡುಗಿ ಕಷ್ಟ ಆಗ್ತದೆ ಹೌದು ಕಷ್ಟ ಅಲ್ಲ ನೋಡಿ ಯಾವುದು ಅದು ಅಲ್ಲಿಂದ ಮಲಗಿದ್ದು ಎಳ್ಳೇ ಇಲ್ಲ ಇಡೀ ಲೈಫ್ ಇಡೀ ಹಾಗೆ ಮಲ್ಗಿ ಕೊಂಡು ಜೀವನ ಮಾಡುದು ಇದೆಲ್ಲ ಅಲ್ಲಿ ಸಿಕ್ಕಿದ್ದು ಅಲ್ಲಿ ಮನೆ ಮನೆಗೆ ಹೋಗಿರ್ಕೊಂಡು ನಾವು ಅವರ ಹತ್ರ ನೋಡುವಾಗ ಬಹಳ ಕಷ್ಟದ ಇದರಲ್ಲಿ ಹಾಗೆ ಮೂವತ್ತ ನಾಲ್ಕು ಮಂದಿ ಅದೇ ಗ್ರಾಮದಲ್ಲಿ ಇದ್ದಾರೆ ಆಚೆ ಈಚೆ ಉಟ್ಟು ಮಾಡಿದ್ರೆ ನೂರ ಮೂವತ್ತ್ ಮೂರು ಜನ ನಮ್ಗೆ ಸಿಕ್ಕಿದ್ರು ಹಾಗಾದ್ರೆ ನಮ್ಮ ಪ್ರಶ್ನೆ ಆ ನೂರ ಮೂವತ್ತ್ ಮೂರು ಜನರಿಗೆ ಎಂಡೋಸಲ್ಫಾನ್ ಎಫೆಕ್ಟ್ ಎಲ್ಲಿಂದ ಆಯ್ತು ಆ ಎಂಡೋಸಲ್ಫಾನ್ ಯಾರು ಹಾಕಿದ್ರು ಮತ್ತೆ ಎಲ್ಲಿಂದ ತಂದ್ರು ಅಂತ ಅದರಿಂದ ನಮ್ಗೆ ಸ್ಟ್ರಾಂಗ್ ಕೇಸ್ ಇತ್ತು ನಾವು ಎಲ್ಲ ಅದರ ನಂತರ ಕೋವಿಡ್ ಬಂತು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ಲಾಸ್ಟ್ಗೆ ಎರಡು ಮೂರು ತಿಂಗಳ ಹಿಂದೆ ನಾವು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತಿದೆ ಹಸಿರು ಪೀಠ ಅಂತ ಅದು ಸುಪ್ರೀಂ ಕೋರ್ಟ್ ಇದು ಇಕ್ವಿಲೆಂಟ್ ರ್ಯಾಂಕ್ ಅದು ಅದ್ರದ್ದು ದಕ್ಷಿಣದಲ್ಲಿ ಚೆನ್ನೈನಲ್ಲಿ ಅದರದ್ದು ಕೋರ್ಟ್ ಎನ್ಕ್ವೈರಿ ನಡೆಯುವಂಥದ್ದು ಅಲ್ಲಿ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟರೆ ಅವರು ನೋಟಿಸ್ ಕಳಿಸಿದರು ನಾಲ್ಕು ವಾರ ಕೊಡ್ತೇವೆ ಅದನ್ನೆಲ್ಲವನ್ನು ತನಿಖೆ ಮಾಡಿ ಅಲ್ಲಿ ಎಂಡೋ ಸ್ವಲ್ಪ ಉಂಟೋ ಇಲ್ಲ ಅವ್ರು ಹಾಕಿದ್ದಾರೆ ಇಲ್ಲ ಎಲ್ಲವನ್ನು ನಮಗೆ ವರದಿ ಕೊಡಬೇಕು ಅಲ್ಲಿ ನೀರಿದ್ದು ಸ್ಯಾಂಪಲ್ ಅದನ್ನೆಲ್ಲ ನೋಡಬೇಕು ಅಂತ ಕಡೆಗೆ ಅದು ಮುಂದಿನ ಎನ್ಕ್ವೈರಿ ಇಟ್ಟದ್ದು ನಾಳೆ ಜನವರಿ ಎರಡನೇ ತಾರೀಕು ನಾಳೆಗೆ ಹಾಗಾಗಿ ಸಾಧಾರಣ ಒಂದು ಎಂಟತ್ತು ದಿವಸದಿಂದ ಅಲ್ಲಿ ಸಾಕಷ್ಟು ಜನ ಸೈಂಟಿಸ್ಟ್ ಬರುವುದು ಅದು ಇದು ಆಗ್ತಾ ಉಂಟು ಅಲ್ಲಿ ಬರ್ತಾ ಇದ್ದಾರೆ ಬಂದು ಮಾಡ್ತಾ ಇದ್ದಾರೆ ನಾವು ನಮ್ಮ ವಾಲಂಟಿಯರ್ಸ್ ಅಲ್ಲಿ ನಿಂತುಕೊಂಡು ನೋಡ್ತಾ ಇದ್ದಾರೆ ಯಾಕಂದ್ರೆ ನಾವು ಸಹ ಅದು ಅವರು ಬಿಟ್ಟು ಕೆಲಸ ಮಾಡಲಿಕ್ಕೆ ನಾವು ಸಹ ಯಾಕಂದ್ರೆ ಈಗ ಏನಾದ್ರು ಸ್ಯಾಂಪಲ್ ಮಾಡಿಕೊಂಡು ಅಲ್ಲಿ ಹೋಗಿ ಸರ್ ಇಲ್ಲಿ ಏನು ಇಲ್ಲ ಅಂತ ಹೇಳಿ ಹೇಳ್ಬಾರ್ದಲ್ವಾ ನಾವು ಹೇಳಿದ್ದು ನೀವು ಅಲ್ಲಿಂದ ಮಣ್ಣು ಮಣ್ಣು ತೆಗೆದು ಅದು ಉತ್ಪತ್ತನ ಮಾಡುವಾಗ ಆ ಎಸ್ಕವೇಷನ್ ಮಾಡುವ ನಮ್ಮ ನಮ್ಮ ವಾಲಂಟಿಯರ್ಸ್ ನೀವು ಇರಬೇಕಲ್ಲಿ ನೋ ಹೌದು ಅಲ್ಲಿ ಗುಟ್ಟಿನಲ್ಲಿ ಮಾಡುವ ಹಾಗಿಲ್ಲ ಹ್ಮ್ ಇಲ್ಲಿ ಹ್ಮ್ ಹ್ಮ್ ಯಾವ್ದೊಂದು ಸರ್ ಈಗ ಹೇಳಿದೆ ಅಂದ್ರೆ ಬಾವಿಗೆ ಹಾಕಿದ್ದಾರೆ ಅಂತ ಹೇಳಿದ್ರಲ್ಲ ಸರ್ ಈಗ ಆ ಪ್ರದೇಶದ ಜನರಿಗೆ ಮಾತ್ರ ಅಲ್ಲಿ ಸಮಸ್ಯೆ ಆಗ್ತದ ಅಥವಾ ಬೇರೆ ಗ್ರಾಮದ ಜನರಿಗೂ ಸಮಸ್ಯೆ ಆಗ್ತದ ಅಂತ ಸಪೋಸ್ ಈಗ ಒಂದು ಗ್ರಾಮದ ಬಾವಿ ಅಂತ ನಾವು ತಿಳ್ಕೊಂಡ್ರೆ ಸೊ ಅದೇ ಗ್ರಾಮದಲ್ಲಿ ಅಂದ್ರೆ ಹುಟ್ಟುವಂತ ಮಕ್ಕಳಿಗೆ ಮಾತ್ರ ಪ್ರಾಬ್ಲಮ್ ಆಗ್ತದ ಅಥವಾ ಬೇರೆ ಗ್ರಾಮದ ಮಕ್ಕಳಿಗೂ ಕೂಡ ಸಮಸ್ಯೆ ಬರ್ತದ ಅಂತ ಅದು ಒಳ್ಳೆ ಪ್ರಶ್ನೆ ನೋಡಿ ಈಗ ಆ ನೀರನ್ನು ಕುಡಿದವರಿಗೆ ಬರ್ತದೆ ಅಂತ ಇಲ್ಲ ಈಗ ಹತ್ತು ವರ್ಷಗಳ ಕಾಲ ಮಳೆ ಬಂತು ಆ ಮಳೆಯಲ್ಲಿ ಅದು ಅಲ್ಲಿ ಕ್ಯಾನ್ಸ್ಗಳೆಲ್ಲ ಒಡೆದಿರ್ಬೋದು ಅಥವಾ ಇಂಟ್ಯಾಕ್ಟ್ ಇರ್ಬೋದು ನಮಗೆ ಗೊತ್ತಿಲ್ಲ ಅಥವಾ ಕೆಲವು ಒಡೆದಿರ್ಬೋದು ಕೆಲವು ಇಂಟ್ಯಾಕ್ಟ್ ಇರ್ಬೋದು ಅದು ನೀರಿನ ಒಟ್ಟಿಗೆ ಸೇರಿ ಅಂತರ್ಜಲವನ್ನು ಸೇರ್ತದೆ ಗ್ರೌಂಡ್ ವಾಟರ್ ಗ್ರೌಂಡ್ ಇದು ಸೇರಿದರೆ ಅದು ಯಾವ್ಯಾವ ಟ್ಯೂಬ್ವೆಲ್ಲಿಗೆ ಹೋಗ್ತದೆ ಎಲ್ಲಿ ಹೋಗ್ತದೆ ಎಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಅದು ಕೆಳಗಿನಿಂದ ಮೈಲು ಕಟ್ಲೆ ಆಚೆ ಈಚೆ ಹೋಗ್ತದೆ ಹಾಗಾಗಿ ನೋಡಿ ಅದು ನೇಂಜಿ ಪರಬ್ಬು ಗೇರು ತೋಟ ಇರುವುದು ದೊಡ್ಡ ಬೆಟ್ಟದ ಮೇಲೆ ಹಿಲಾಕ್ ಅಂತ ಹೇಳ್ತಾರೆ ಅದರ ಮೇಲೆ ಇಡುದು ಅಲ್ಲಿಂದ ಒಳಗಿಂದ ಬಂದು ಎಷ್ಟು ಬಾವಿಗೆ ಸೇರಿದೆ ಅಂತೂ ಗೊತ್ತಿಲ್ಲ ಸೇರಿದೆ ಎಂಬುದು ಖಂಡಿತ ಯಾಕಂದ್ರೆ ಮಕ್ಕಳು ಹುಟ್ಟಿದ್ದಾರೆ ಇನ್ನು ಮುಂದೆ ಇನ್ನು ಮುಂದೆ ಎಲ್ಲಿಗೆ ಹೋಗ್ಬೇಕಂತ ಯಾಕಂದ್ರೆ ಒಂದು ವೇಳೆ ಅವ್ರು ಹಾಕಿದ್ದು ಹೌದು ಅಂತಾದ್ರೆ ನಾವು ಈಗ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇವೆ ನಾವು ಕೋರ್ಟಿನಲ್ಲಿ ಹೇಳ್ತೇವೆ ಇಡೀ ಗ್ರಾಮವನ್ನು ಖಾಲಿ ಮಾಡಬೇಕು ಒಂದಲ್ಲ ಎರಡು ಮೂರು ನಾಲ್ಕು ಗ್ರಾಮವನ್ನು ಅಲ್ಲಿಂದ ಇಳಿಸಬೇಕು ಅಂದ ಅಂತರ್ಜಲಕ್ಕೆ ಸೇರಿದ ನೀರು ಸೇರಿದ ನೀರಿಗೆ ಅದು ಎರಡು ಸ್ವಲ್ಪ ಸೇರಿ ಇದ್ರೆ ಹೌದು ಅಂತಾದ್ರೆ ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಬರುವುದಿಲ್ಲ ಹ್ಮ್ ಹ್ಮ್ ಟ್ಯಾಂಕ್ ನಲ್ಲಿ ಹಾಕಿದಕ್ಕೆ ಮಾಡ್ಲಿಕ್ಕೆ ಬರಬಹುದು ಅಲ್ಲಿ ಹೋಗಿ ಕ್ಲೀನ್ ಮಾಡೋದು ಹೇಗೆ ಹೌದು ದೊಡ್ಡ ಸಮಸ್ಯೆ ಆಗಿದೆ ಈಗ ಅದು ಸ ತಡ ಮಾಡಿದ್ರೆ ಅಷ್ಟು ಸಮಸ್ಯೆ ಜಾಸ್ತಿ ಆಗಿದೆ ಓಕೆ ಸೊ ಇನ್ನು ಒಂದ್ಸಲಿ ತಡ ಆಗಿದ್ರೆ ಏನಾಗ್ತೈತು ಸರ್ ಅಲ್ಲಿ ಇನ್ನು ತಡ ಆಗಿದ್ರೆ ಏನಾಗ್ತಿತ್ತು ಅಂತ ಕೇಳಿದ್ರೆ ಇಡಿ ಪುத்தூர் ತಾಲೂಕಿನಿಂದ ಜನ ಆಗ್ಬೇಕಿತ್ತು ಆಚೆ ಅಷ್ಟು ಸೀರಿಯಸ್ ಪ್ರಾಬ್ಲಮ್ ಅಂತಾ ಮುಂಟ್ ಅಂತ ಹೇಳಿ ಪುತ್ತೂರಿನ ಜನತೆಗೆ ಗೊತ್ತಿಲ್ಲ ಅಂತ ಅದರ ನಾನು ಏನು ಮಾಡ್ಲಿ ಯಾರು ಕೂಡ ಮಾತಾಡಲಿಲ್ಲ ಈಗಲೇ ಪುತ್ತೂರಿನಲ್ಲಿ ಪುತ್ತೂರು ತಾಲೂಕಿನಲ್ಲಿ ಕಡಿಮೆ ಅಂತ ಹೇಳಿದ್ರೆ ಒಂದು ಒಂದೂವರೆ ಸಾವಿರ ಮಂದಿ ಹುಟ್ಟಿಕೊಂಡಿದ್ದಾರೆ ದಾಖಲೆ ಇದೆ ಅವರು ಪೆನ್ಷನ್ ಪಡಿತಾ ಇದ್ದಾರೆ ತಿಂಗಳಿಗೆ ನಾಲ್ಕು ಸಾವಿರ ತಿಂಗಳಿಗೆ ಎರಡು ಸಾವಿರ ಪೆನ್ಷನ್ ಪಡಿತಾ ಇದ್ದಾರೆ ಸ್ವಲ್ಪ ಕೈಕಾಲು ಮಾತ್ರ ವಾರಿ ಆಗಿದ್ರೆ ಎರಡು ಸಾವಿರ ಹಾಸಿಗೆಯಲ್ಲಿ ಬಿದ್ದುಕೊಂಡಿದ್ದವರಿಗೆ ನಾಲ್ಕು ಸಾವಿರ ಆ ಮಕ್ಕಳೆಲ್ಲ ಇಲ್ಲಿಂದ ಬಂತು ಆ ಮಕ್ಕಳಿಗೆ ಎಲ್ಲಿಂದ ಹೇಗಾಯ್ತು ಅದು ಸಹ ವಂಶವಾಹಿ ಇದು ಇನ್ನೊಂದು ಸಮಸ್ಯೆ ಉಂಟು ನೋಡಿ ಅಲ್ಲಿ ವಿಟ್ಲದ ಹತ್ರ ಒಬ್ರು ಸೈಂಟಿಸ್ಟ್ ಇದ್ರು ಅವರು ಅಮೆರಿಕದಲ್ಲಿ ಇದ್ರು ಅವರು ಮಣಿಪಾಲದಲ್ಲೇ ಕಲಿತವ್ರು ನಮ್ಗೆ ಪರಿಚಯ ಉಂಟು ಅವರು ಆ ಅದೇ ಏರಿಯಾದಿಂದ ಅಂದ್ರೆ ಈ ಏರಿಯಾ ಅಲ್ಲ ನಾನು ನೋಡೋದು ಕಾಸರಗೋಡಿಗೆ ನಾನು ಮೊದಲು ಹೋಗಿದ್ದೆ ಸ್ವರ್ಗ ಪಡ್ರೆ ಗ್ರಾಮಗಳಲ್ಲಿ ಹತ್ರ ಅಲ್ಲಿ ಒಂದು ಹುಡುಗಿಯನ್ನು ಮದುವೆ ಆಗಿ ಹೋದ್ರು ಅವರು ಸೈಂಟಿಸ್ಟ್ ಹುಡುಗಿಯನ್ನು ಅಲ್ಲಿಂದ ಹುಡುಗಿಯನ್ನು ಮದುವೆ ಹಾಕಿಕೊಂಡು ಅಲ್ಲಿ ವಾಷಿಂಗ್ಟನ್ನಲ್ಲಿ ಅವರು ಅಲ್ಲಿ ಮೂರು ಮಕ್ಕಳು ಹೀಗೆ ಹುಟ್ಟಿಕೊಂಡಿವೆ ನೋಡಿ ವಂಶವಾಹಿ ಎಫೆಕ್ಟ್ ಆದಾಗ ಯಾವ ರೀತಿ ಆಗ್ತದೆ ಅದೊಂದು ಉದಾಹರಣೆ ಅದು ಮೂರು ಮಕ್ಕಳು ಅವರಿಗೆ ಮೂರು ಮಕ್ಕಳಲ್ಲಿ ಹುಟ್ಟಿದೆ ಮೂರು ಮಕ್ಕಳು ಇದೇ ಎಂಡೋಸಲ್ಫಾನ್ ಸಲ್ಮಾನ್ ವಿಕ್ಟಿಮ್ಸ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಇದ್ದಾರೆ ಅಲ್ಲಿಂದ ಆಗಿ ಅವರದ್ದು ವಂಶವಾಹಿಯೇ ಹೋಗ್ಬಿಟ್ಟಿದೆ ಅಲ್ಲಿಂದ ಕೆಲವು ಹುಡುಗಿಯರು ಹೋಗಿದ್ದಾರೆ ಕೆಲವರು ಹುಡುಗರು ಹೋಗಿದ್ದಾರೆ ಅವರಿಗೆ ಗೊತ್ತಿಲ್ಲ ತನ್ನ ಮನುಷ್ಯವಾಗಿ ಹೋಗಿದೆ ಅಂತ ಗೊತ್ತಿಲ್ಲ ಅವ್ರಿಗೇನು ಎಫೆಕ್ಟ್ ಆಗಲಿಲ್ಲ ಜೀನ್ಸ್ ಹಾಳಾಗಿದೆ ಮಕ್ಕಳಿಗೆ ಆಗ ಬರ್ತದೆ ಈ ಎಲ್ಲ ಸಮಸ್ಯೆಯನ್ನು ಹೇಗೆ ಮಾಡುದು ಅದು ಮೂಲತವಾಗಿ ಇಂತಹ ಸಮಸ್ಯೆಗಳನ್ನು ನಾಗಾಸಾಕಿ ಹಿರೋಶಿಮಾದಲ್ಲಿ ನಾವು ನೋಡಿದ್ದು ನಲವತ್ತೈದನೇ ಇಸವಿಯಲ್ಲಿ ಸಾವಿರದ ಒಂಬೈನೂರ ಇಸುವಲ್ಲಿ ಅಲ್ಲಿ ಅಣುಬಾಂಬ ಸ್ಫೋಟ ಆದಾಗ ನಲ್ವತ್ತು ಏಳು ಸ್ಫೋಟ ಆಯ್ತಲ್ಲ ಆವಾಗ ಇಂತಹ ಮಕ್ಕಳೆಲ್ಲ ಹುಟ್ಟಲಿಕ್ಕೆ ಶುರು ಮಾಡಿದರು ಕಡೆಗೆ ಜಪಾನ್ ಸರ್ಕಾರದವರು ಎಲ್ಲರಿಗೆ ಸಹ ಅವರ ಜೆನೆಟಿಕ್ ಟೆಸ್ಟ್ಗೆಲ್ಲ ಮಾಡಿ ಅವರಿಗೆ ಹೇಳಲಿಕ್ಕೆ ಶುರು ಮಾಡಿದರು ನೀವು ಮಕ್ಕಳನ್ನು ಮಾಡಬೇಡಿ ಅಂತ ಹುಟ್ಟುವ ಮಕ್ಕಳು ಹಾಗೆ ಇದ್ರೆ ಏನು ಪ್ರಯೋಜನ ಆಯಿತು ಹಾಗೆ ಈಗ ಇದೆಲ್ಲ ಆದರೆ ಈಗ ಅಲ್ಲಿಯವರಿಗೆ ಟೆಸ್ಟ್ ಮಾಡಬೇಕಾದ ವ್ಯವಸ್ಥೆ ಬಂದಿದೆ ಈಗ ಖಂಡಿತ ನಾವು ಇನ್ನು ಕೋರ್ಟಿನಲ್ಲಿ ಅದನ್ನು ಹೇಳುವುದುಂಟು ಆದರೆ ಇದು ಯಾಕೆ ನಾನು ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡಿದ್ದೆ ಹೇಳಿದ್ರೆ ಈಗ ಅಲ್ಲಿದ್ದವ್ರಿಗೆ ಎಲ್ರಿಗೂ ತಿಳಿಬೇಕಲ್ವಾ ಹೌದು ನೋಡಿ ಸ್ವಲ್ಪ ಜಾಗ್ರತೆ ಮಾಡಿ ನಾವು ಎಷ್ಟು ವ್ಯವಸ್ಥೆ ಮಾಡಿದೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಹತ್ರ ಕೇಳಿ ಎಂಡೋ ಸ್ವಲ್ಪ ಎಲ್ಲೆಲ್ಲಿ ಎಫೆಕ್ಟ್ ಆಗಿದೆ ನೋಡಿ ಅಲ್ಲಿಯ ಹಳ್ಳಿಯ ಗರ್ಭಿಣಿಯರು ಹತ್ತೊಂಬತ್ತನೆಯ ವಾರದಲ್ಲಿ ಗರ್ಭದ ಹತ್ತೊಂಬತ್ತನೇ ವಾರದಲ್ಲಿ ಅಲ್ಲಿ ಸ್ಕ್ಯಾನ್ ಮಾಡಿಸ್ಕೊಳ್ಬೇಕು ಅಂತ ಈಗ ನೋಡಿ ಈ ಮಂಗಳೂರಿನಲ್ಲಿ ಉಡುಪಿಯಲ್ಲೆಲ್ಲ ಸ್ತ್ರೀಯರಿದ್ದಾರೆ ಅವರು ಹತ್ತೊಂಬತ್ತನೇ ವಾರಕ್ಕೆ ಮೂವತ್ತೆರಡನೇ ವಾರಕ್ಕೆ ಮೂವತ್ತಾರನೇ ವಾರಕ್ಕೆ ಸ್ಕ್ಯಾನಿಂಗ್ ಮಾಡಿಕೊಂಡು ನೋಡ್ತಾರೆ ಅಂಗವಿಕಲ ಉಂಟ ಎಲ್ಲೇ ಉಂಟಾ ಅಂತ ಅಲ್ಲಿಯವರು ಅಲ್ಲ ಹಳ್ಳಿಯವರು ಅವರು ಅವರು ಮಗುವನ್ನು ನೋಡುವುದೇ ಹೆತ್ತು ಆದಮೇಲೆ ಆದ್ರಿಂದ ಅವರಿಗೆ ನಾವು ಧರ್ಮಾರ್ಥವಾಗಿ ಸ್ಕ್ಯಾನಿಂಗ್ ಅನ್ನು ಅರೇಂಜ್ಮೆಂಟ್ ಮಾಡಿದ್ದೇವೆ ಅದನ್ನು ನಾನು ಹೇಳ್ತಾ ಇದ್ದೇನೆ ಯಾರ್ಯಾರು ಒಂದು ಡೌಟ್ ಎಲ್ಲ ಇದ್ರೆ ನೀವು ತಾಲೂಕು ಉಂಟಲ್ಲ ತಾಲೂಕು ಹೆಲ್ತ್ ಸೆಂಟರ್ ಅಲ್ಲಿ ಹೋಗಿ ತಾಲೂಕು ಆಸ್ಪತ್ರೆ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಹೋಗಿ ಅರ್ಜಿ ಕೊಟ್ಟರೆ ಸಾಕು ಅವರು ಧರ್ಮಾರ್ಥವಾಗಿ ಸ್ಕ್ಯಾನಿಂಗ್ ಮಾಡಿದ್ದಾರೆ ಆವಾಗ ಹತ್ ಯಾಕೆ ಹತ್ತೊಂಬತ್ತನೇ ಅಂತ ಹೇಳಿದ್ರೆ ಹತ್ತೊಂಬತ್ತನೇ ವಾರದಲ್ಲಿ ಅದು ಐಡೆಂಟಿಫೈ ಆದರೆ ಕೈಕಾಲು ಹೂನಾಗಿನ ಇದ್ರೆ ಗೊತ್ತಾಗ್ತದೆ ಆವಾಗ ಕೈಕಾಲು ಇದು ಪ್ರಾರಂಭ ಆಗಿರ್ತದೆ ಆವಾಗ ಗೊತ್ತಾಗ್ಬಿಟ್ರೆ ಇಪ್ಪತ್ತೊಂದನೇ ವಾರದಲ್ಲಿ ಅಬೋರ್ಷನ್ ಮಾಡಿಸ್ಕೊಳ್ಬೋದು ಇಲ್ಲದೆ ಅಬೋರ್ಷನ್ ಮಾಡ್ಲಿಕ್ಕೆ ಇಲ್ಲ ಇಲ್ಲಿಗೆಲ್ಲ ಆಗ್ತದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವಾರ ಇಲ್ಲಿಗೆಲ್ಲ ಆಗ್ತದೆ ಆದ್ರಿಂದ ಹತ್ತೊಂಬತ್ತನೇ ವಾರಕ್ಕೆ ಮಾಡಿಕೊಳ್ಳಬೇಕು ಅಂತೇಳಿ ಈ ಮೂಲಕ ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ ಆದ್ದರಿಂದ ಇಲ್ಲಿ ಯಾರು ಪುತ್ತೂರು ಮಂಗಳೂರು ಗ್ರಾಮಾಂತರ ಮುಡುಬಿದ್ರೆ ಕಾರ್ಕಳ ಕುಂದಾಪುರ ಯಾರ್ಯಾರು ನೋಡ್ತಾ ಇದ್ದಾರೆ ಅವರಿಗೆಲ್ಲ ಇದೊಂದು ಮೆಸೇಜ ನೀವು ತಾಲೂಕು ಹೆಲ್ತ್ ಸೆಂಟ್ರಿಗೆ ಹೋಗಿಕೊಂಡು ನೀವು ರಿಪೋರ್ಟ್ ಮಾಡಿದರೆ ನೀವು ಒಂದೇ ಇರಬೇಕಂತೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಇರಬೇಕು ಅದರಲ್ಲಿ ಆ ಗ್ರಾಮದಲ್ಲಿ ಎಂಡೋ ಸ್ವಲ್ಪ ಸುರಿದಿದ್ದಾರೆ ಅಂತೇಳಿ ಹೇಳಿದರೆ ಆಯಿತು ಅದರ ನಂತರ ಅವರು ಕಂಪಲ್ಸರಿಯಾಗಿ ಮಾಡಿ ಅದರ ನಂತರ ಅದರದ್ದು ಬಿಲ್ಲೆಲ್ಲ ಸರ್ಕಾರದವರು ಪಾವತಿ ಮಾಡ್ತಾರೆ ವಿಚಾರಕ್ಕೆ ಗೊತ್ತಿಲ್ಲ ಈ ವ್ಯವಸ್ಥೆ ಆಗಿದೆ ಅಂತ ಗೊತ್ತಿಲ್ಲ ಈ ವ್ಯವಸ್ಥೆ ಆಯ್ತು ಆದ್ರೆ ಹಳ್ಳಿಯವರಿಗೆ ಹೇಗೆ ಗೊತ್ತಾಗ್ತದೆ ಯಾರು ಟಿವಿ ನೋಡಿ ಕುತ್ಕೊಳ್ತಾರೆ ಮಾಹಿತಿ ಮಾಹಿತಿ ಪೇಪರ್ ನಲ್ಲಿ ಎರಡು ಮೂರು ಸತಿ ಬಂದಿದೆ ಹೆಲ್ತ್ ಸೆಂಟರ್ಗೆ ಹೋದ್ರೆ ಗೊತ್ತಾಗ್ತದೆ ಆದ್ರೆ ಹೆಲ್ತ್ ಸೆಂಟರ್ ಪೀಡಿತರು ಮಾತ್ರ ಹೋಗುದು ಗರ್ಭಿಣಿಯರು ಹೋಗ್ತಾರೆ ಗರ್ಭಿಣಿಯವರು ಇಲ್ಲಿ ಹೋಗ್ತಾರೆ ಆವಾಗ ತಾವು ಎಂಡೋ ಸ್ವಲ್ಪ ಸುರಿದ ಏರಿಯಾದಿಂದ ಬಂದವರು ಹೇಳಿದ್ರೆ ಮಾತ್ರ ಡಾಕ್ಟರ್ಗೆ ಗೊತ್ತಾಗ್ತದೆ ವೈದ್ಯರಿಗೆಲ್ಲ ಗೊತ್ತುಂಟು ಹೆಲ್ತ್ ಸೆಂಟರ್ಸ್ನವರಿಗೆಲ್ಲ ಗೊತ್ತುಂಟು ಪಂಚಾಯತ್ ಆಫೀಸ್ ನಲ್ಲಿ ಗೊತ್ತುಂಟು ಅಲ್ಲಿ ಬೋರ್ಡ್ ಎಲ್ಲ ಹಾಕಿದ್ದಾರೆ ಆದ್ರೆ ಹೆಚ್ಚಿನ ಮಂದಿ ಇದನ್ನ ಅವರಿಗೆ ಗೊತ್ತಾಗುದಿಲ್ಲ ನಾವು ಅಂಥವ್ರಿಗೆ ಹೇಳಬೇಕು ಹೆಚ್ಚಿನವರೆಲ್ಲ ಕೃಷಿಕರು ಕೂಲಿ ಕಾರ್ಮಿಕರು ಕೃಷಿ ಕೂಲಿಗಳು ಅವರಿಗೆ ಹೇಳದಿದ್ರೆ ಹೇಗೆ ಗೊತ್ತಾಗದು ಆದ್ರಿಂದ ಇದು ಒಂದು ಪ್ರಿಕಾಷನರಿ ಮೆಜರ್ ಈಗ ಮಾಡುವಂಥದ್ದು ಎರಡನೇದು ಈಗ ಕೋರ್ಟಿನಲ್ಲಿ ಏನಾಗ್ತಿದೆ ಅಂತೇಳಿ ನಾವು ನೋಡಬೇಕು ಒಂದು ವೇಳೆ ಕೋರ್ಟಿನಲ್ಲಿ ಅದು ಹೌದು ಅಂತೇಳಿ ಪ್ರೂವ್ ಆದರೆ ಅದು ಆಗ್ತದೆ ಅಂತೇಳಿ ನನಗೆ ನನಗೆ ಒಂದು ಧೈರ್ಯ ಉಂಟು ಪ್ರೂವ್ ಉಪಾಯ ಇಲ್ಲ ಈಗ ಬೇಕಾದಷ್ಟು ಮಾಹಿತಿ ಉಂಟು ನೋಡಿ ಅಲ್ಲಿ ನೀರು ನಾವು ಪರಿಶೀಲನೆ ಮಾಡಿದ್ದೇವೆ ಆದ್ರೆ ನಾವು ಪರಿಶೀಲನೆ ಮಾಡಿದ್ರೆ ಕೋರ್ಟ್ ಒಪ್ಪುವುದಿಲ್ಲ ಸರ್ಕಾರದವರು ಮಾಡಿದ್ದಾರೆ ಅಂತ ಈಗ ಸರ್ಕಾರದವರು ಮಾಡಿದ್ದು ಅದರ ಆರ್ ಟಿ ಐ ಮೂಲಕ ನಾವು ಪಡ್ಕೊಂಡಿದ್ದೇವೆ ಅಲ್ಲಿ ಎಂಡೋ ಸ್ವಲ್ಪ ಅಂಶ ಉಂಟು ಅಂತ ಹೇಳಿ ಆಗಿದೆ ಆಯ್ತು ನಿನ್ನಂತ ಪ್ರೂಫ್ ಬೇಕು ನಿಮ್ಗೆ ಬಹುಶಃ ನೀವು ಮುಂದೆ ಹೋಗದೇ ಇದ್ರೆ ಇನ್ನು ಕೂಡ ಅಲ್ವಾ ಸರ್ ಈಗಲೂ ನರಡ್ತಾ ಇದ್ದಾರೆ ಈಗ್ಲೂ ನರಡ್ತಾ ಇದ್ದಾರೆ ಅದು ಎಲ್ಲಿಂದ ಬಂತು ಮಾತ್ರ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ಅದು ಎಲ್ಲಿಂದ ಬಂದಂತಂದು ಗೊತ್ತಾದಂತ ಈ ಮನುಷ್ಯನಿಂದ ಗೊತ್ತಾದದ್ದು ಶಿವ ಅವನಿಗೆ ಹೇಳದಿದ್ರೆ ನಮ್ಗೆ ಗೊತ್ತಾಗ್ಬೇಕು ನಮ್ಗೆ ಏನು ಗೊತ್ತಾಗುದಿಲ್ಲ ಅಲ್ಲ ನೋಡಿ ಹೌದು ಹೌದು ಕಳೆದ ಒಂದು ಹತ್ತು ವರ್ಷ ಆಗಿದೆ ಅಲ್ಲ ಸರ್ ಎರಡ್ ಸಾವಿರದ ಹದಿಮೂರರಿಂದ ನೀವು ಇದನ್ನ ಮಾಡ್ಕೊಂಡ್ ಬರ್ತಾ ಇದ್ರ ಮತ್ತೆ ಬೇರೆ ಎಲ್ಲ ಕಡೆ ಅಂದ್ರೆ ನಿಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತದೆ ಯಾಕಂತ ಹೇಳಿದ್ರೆ ಯಾರಾದ್ರೂ ಸಮಸ್ಯೆ ಅಂತ ಅಂದಾಗ ನಿಮ್ಮ ಹತ್ರನೇ ಬರ್ತಾರೆ ಸೊ ಅವರಿಗೆ ಏನ್ ಪರಿಹಾರವನ್ನ ದೊರಕಿಸಿ ಕೊಡುವ ತನಕವೂ ಕೂಡ ನೀವು ಹೋರಾಟವನ್ನ ಮಾಡ್ತಾ ಇದ್ದೀರಿ ಸೊ ಇದೇ ವಿಚಾರನು ಕೂಡ ನಾನ್ ಮಾತಾಡ್ಬೇಕು ಸೊ ಇದನ್ನು ಕೂಡ ನೀವು ಹಾಗೆ ಮಾಡ್ತಾ ಇದ್ದೀರಲ್ಲ ಈಗ ನಾನು ಹೇಳ್ತೀನಿ ನಿಮ್ಗೆ ಹ್ಮ್ ಈಗ ಉತ್ತರ ಕನ್ನಡ ಜಿಲ್ಲೆದೇ ನಮಗೆ ಸಮಸ್ಯೆ ಆಗಿಬಿಟ್ಟಿದೆ ನಿಮ್ಮದು ಎಷ್ಟು ಉತ್ತರ ಕನ್ನಡ ಜಿಲ್ಲೆಗೆ ಹೋಗ್ತದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಅಲ್ಲಿ ಇದ್ದಾರೆ ಅಂತ ನಾನು ಎಣಿಸ್ತೀನಿ ನಿಮಗೆ ಆನ್ಲೈನ್ ಸಹ ಸಿಗ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಟ್ಕಳ ಕುಮ್ಟ ಹೊನ್ನಾವರ ಅಂಕೋಲಿ ಮತ್ತೆ ಕಾರವಾರ ಮತ್ತು ಶಿರ್ಸಿ ಇಷ್ಟು ತಾಲೂಕಿನಲ್ಲಿ ಎಂಡೋಸಲ್ಫಾನನ್ನು ಸುರಿದಿದ್ದಾರೆ ಈಗ ಪೇಟೆ ಭಟ್ಕಳ ಪೇಟೆ ಹೊನ್ನಾವರ ಪೇಟೆ ಪುತ್ತು ಇದು ನಮ್ಮ ಕುಮಟಾ ಈ ಪೇಟೆಯವರಿಗೆ ಇದೆಲ್ಲ ಗೊತ್ತಿದೆ ಪೇಪರ್ನಲ್ಲಿ ನೋಡ್ತಾರೆ ಆದರೆ ಹೊನ್ನಾವರದಿಂದ ಜೋಗಿಗೆ ಹೋಗುವಾಗ ಭಟ್ಕಳದಿಂದ ಜೋಗಿಗೆ ಹೋಗುವಾಗ ಆ ರಸ್ತೆಯಲ್ಲಿ ಕುಡುಬಿ ಜನಾಂಗದವರು ಇದ್ದಾರೆ ಅವರು ಯಾವುದು ಪೇಪರ್ ಓದುದಿಲ್ಲ ಯಾವುದು ಟಿವಿ ನೋಡೋದಿಲ್ಲ ಅಲ್ಲಿ ಮನೆಯಲ್ಲಿ ಹುಟ್ಟುಕೊಂಡಿದ್ದಾರೆ ಅವರಿಗೆ ಕಂಪೆನ್ಸೇಷನ್ ಇವತ್ತಿಗೂ ಸಿಗ್ತಾ ಇಲ್ಲ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋರಿಲ್ಲ ಅಲ್ಲಿ ಪೇಟೆಯವರು ನೋಡುವವರೆಲ್ಲ ಅಟ್ಲೀಸ್ಟ್ ಲೀಸ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ನನ್ನ ಒಂದು ಪ್ರಾರ್ಥನೆ ಅವ್ರಿಗೆ ಹೇಳಿ ಹೇಳಿ ಒಂದು ಸತಿ ಅಲ್ಲಿ ಹೋದ್ರೆ ವೈದ್ಯರಿಗೆ ಹೋದ್ರೆ ವೈದ್ಯರು ಸಲ್ಫಾನಿಂದ ಸಲ್ಫಾನ್ ಅಂತ ಹೇಳಿ ಅಲ್ಲಿ ಕೊಡ್ತಾರೆ ಅವರು ಅಷ್ಟನ್ನು ನಮ್ಮ ವೀಕ್ಷಕರು ಮಾಡಿದ್ರೆ ಆಯ್ತು ಸರ್ ಅದೇ ಜನರಿಗೆ ಗೊತ್ತಾಗ್ಲಿ ಅನ್ನುವಂತ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ರಿ ಸರ್ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಈಗ ನಾನು ಕೊನೆಯದಾಗಿ ಹೇಳುವುದಿಷ್ಟೇ ನೋಡಿ ಸರ್ಕಾರದವರು ಸಹ ಸೈಂಟಿಸ್ಟ್ಗಳು ಅಥವಾ ಆಕ್ಟಿವಿಸ್ಟ್ಗಳು ಹೇಳುವುದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕು ನಾವು ಎರಡು ಸಾವಿರದ ಎರಡಕ್ಕೆ ನಾನು ಲೇಖನ ಬರೆದಿದ್ದೇನೆ ಮತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ಸ್ ಇಂದ ಬಂದಿದ್ದೇನೆ ಹತ್ತು ವರ್ಷ ಬೇಕಾದನ್ನು ಅದನ್ನು ಬ್ಯಾನ್ ಮಾಡಲಿಕ್ಕೆ ಟೆನ್ ಆವಾಗ ಒಟ್ಟು ಎರಡೂವರೆ ಮೂರು ಸಾವಿರ ಜನ ಹುಟ್ಕೊಂಡಿದ್ರು ಹತ್ತು ವರ್ಷದ ನಂತರ ಅದು ಬ್ಯಾನ್ ಮಾಡುವಾಗ ಎಂಟೂವರೆ ಸಾವಿರ ಮಂದಿ ಉಟ್ಕೊಂಡಿದ್ದಾರೆ ಹಾಗಾದ್ರೆ ಆ ಎಂಟೂವರೆ ಸಾವಿರ ಮಂದಿ ಹುಟ್ಟಲಿಕ್ಕೆ ಸರ್ಕಾರ ಕಾರಣ ಆಗ್ಲಿಲ್ವಾ ಅದು ಹೇಳ್ತಾ ಇರೋದು ಇದು ಯಾವುದೇ ಕಂಟ್ರಿ ಯಾವುದೇ ದೇಶದಲ್ಲಾದ್ರೆ ಒಟ್ಟು ಒಂದು ತಿಂಗಳ ಒಳಗೆ ಎಲ್ಲ ಮುಗೀತಿತ್ತು ನಮ್ಗೆ ಹತ್ತು ವರ್ಷ ಬೇಕಾ ಹತ್ತು ವರ್ಷ ಕಾಯ್ಬೇಕಾಯ್ತು ಅದು ನಾವು ಅದನ್ನ ಒಂದು ಜೀವನ ಇಡೀ ಅದನ್ನ ಹೇಳ್ತಾ 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 ಇರ್ಬೇಕಾ ನೋಡಿ ನನಗೆ ಇದನ್ನೆಲ್ಲ ಸ್ಟಾರ್ಟ್ ಮಾಡುವಾಗ ನನಗೆ ಇದು ನಲವತ್ತೈದು ವರ್ಷ ಪ್ರಾಯ ಆಗಿತ್ತು ಈಗ ನೋಡಿ ಎಪ್ಪತ್ನಾಲ್ಕು ವರ್ಷ ತನಕ ಇದು ಮದ್ದು ಮಾಡ್ತಾ ಇರಬೇಕಾ ಅದು ನಮ್ಮ ಡ್ಯೂಟಿಯಾ ಆರೋಗ್ಯ ಇರುವ ಆರೋಗ್ಯವನ್ನು ಕಾಪಾಡುವುದು ಎಲ್ಲರಿಗೂ ಆರೋಗ್ಯ ಸಿಗುವಂತಹ ಮಾಡೋದು ಚಿಕಿತ್ಸೆ ಸಿಗುವಾಗ ಮಾಡೋದು ಸರ್ಕಾರದ ಡ್ಯೂಟಿ ಆ ಸರ್ಕಾರದ ಡ್ಯೂಟಿಯನ್ನು ನಾವು ಅವ್ರಿಗೆ ಹೇಳಬೇಕಾ ಅವರ ಬದಲು ನೀವು ಮಾಡ್ತಾ ಇದ್ದೀರಿ ಆದ್ರೆ ನಾವು ಹೇಳುದನ್ನ ಆದ್ರೂ ಮಾಡಬಹುದಲ್ಲ ಈಗ ನೋಡಿ ಈಗ ಕೋರ್ಟ್ ಹೇಳಿದ ಮೇಲೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಆರೋಗ್ಯ ಇಲಾಖೆಯವರು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಅವರು ಮಾಡ್ತಾ ಇದ್ದಾರೆ ಅದರ ನಂತರ ನೋಡಿ ಇವರೆಲ್ಲ ಬರ್ತಾ ಇದ್ದಾರೆ ಹೇಗೆ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಸಿಗ್ಲಿ ಅಂತ ನಮ್ಮ ವಾಹಿನಿಯ ಮೂಲಕ ನಾವು ಕೇಳ್ಕೊಳ್ತಾ ಇದ್ವಿ ವೀಕ್ಷಕರ ಇದಾಗಿತ್ತು ಇವತ್ತಿನ ಡಿಬೇಟ್ ಅವರು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದೆ ದಿವಾ ಟ್ವೆಂಟಿ ಫೋರ್ ಸೆವೆನ್